ಎಲ್ಲರಿಗೂ ಶುಭ ಸಂಜೆ. ಒಂದು ರಿಕ್ವೆಸ್ಟ್ ಇದೆ, ಪಾರ್ಟಿಸಿಪೆಂಟ್ಸ್ ಯಾರು ನಿಮ್ದು ಆಡಿಯೋ ಮಿಡಲ್ ನಲ್ಲಿ ಆನ್ ಮಾಡಬೇಡಿ, ಯಾಕಂದ್ರೆ ರಿಸೋರ್ಸ್ ಪರ್ಸನ್ ಮಾತಾಡ್ಬೇಕಾದ್ರೆ ಇಲ್ಲ ಬೇರೆದವ್ರು ಮಾತಾಡ್ಬೇಕಾದ್ರೆ ನೀವು ಆನ್ ಮಾಡಿದ್ರೆ ಇಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ. ಸೊ ಪ್ಲೀಸ್ ಎಲ್ಲಾ ಪಾರ್ಟಿಸಿಪೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಯಾರು ಆಡಿಯೋ ಆನ್ ಮಾಡಕ್ ಹೋಗ್ಬೇಡ್ರಿ ಪ್ಲೀಸ್ ಪ್ರೋಗ್ರಾಮ್ ಮುಗಿಯೋ ಮಟ. ಓಕೆ ಮೇಡಮ್. ಮೇಡಮ್ ಸ್ಟಾರ್ಟ್ ಮಾಡ್ತೀರಿ? ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಕರುಣಾಳು ಬಾ ಬೆಳಕೆ, ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನನು ಕವಿವಾಣಿಯೊಂದಿಗೆ ಕೇಳಿ ಸಂಸ್ಥಾಪಕರನ್ನ ಋಣಮಂದಿರದಲ್ಲಿ ಸ್ಮರಿಸುತ್ತಾ, ಕನ್ನಡ ನಾಡು ನುಡಿಗಾಗಿ ದುಡಿದಂತ ಮಡಿದಂತ ಎಲ್ಲ ಮಹನೀಯರನ್ನು ಸ್ಮರಿಸಿಕೊಂಡು, ಪ್ರತಿಷ್ಠಿತ ಕೇಲಿ ಸಂಸ್ಥೆಯ ಧಾರವಾಡದ ಶ್ರೀ ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಆಶ್ರಯದಲ್ಲಿ ಹಾಗೂ ಐಕ್ಯೂಎಸ್ಎಸ್ ಸಹಯೋಗದಲ್ಲಿ ಆಯೋಜಿಸಿರುವಂತ ಸಾಹಿತ್ಯ ಸಂಜೆ, ರಾಜ್ಯ ಮಟ್ಟದ ಸಿಬ್ಬಂದಿ ಅಭಿವೃದ್ಧಿ ಕಾರ್ಯಕ್ರಮ, ಆನ್ಲೈನ್ ವಿಶೇಷ ಉಪನ್ಯಾಸ ಮಾಲಿಕೆಗಳ 5ನೇ ದಿನದ ಉಪನ್ಯಾಸ ಮಾಲಿಕೆ ಘನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂಥವರು ಸನ್ಮಾನ್ಯ ಪ್ರಾಚಾರ್ಯ ಆದಂತ ಶ್ರೀ ವಿ ವಿ ಪಾಟೀಲ್ ಸರ್ ಅವರು, ಇವತ್ತು ವಿಶೇಷ ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿದಂಥವರು ಡಾಕ್ಟರ್ ರಾಜಶೇಖರ್ ದಾನ್ರೆಡ್ಡಿ ಅವರು, ಐಕೆಎಸ್ಸಿ ಸಂಯೋಜಕರಾದಂಥ ಡಾಕ್ಟರ್ ಎಂ ಪಿ ಅನುರಾಧ ಮೇಡಮ್ ಅವರು, ಹಾಗೂ ನನ್ನ ಕನ್ನಡ ವಿಭಾಗದ ಪ್ರೊಫೆಸರ್ ರೇಮಾನ್ ಗೊರ್ಜನಾಳ್ ಅವರು, ಪ್ರೊಫೆಸರ್ ಬಿ ಎ ಬೆಣ್ಣಿ ಅವರು, ಡಾಕ್ಟರ್ ಪಾಟೀಲ್ ಸರ್ ಅವರು, ಹಾಗೂ ತಾಂತ್ರಿಕ ನೆರವನ್ನ ಒದಗಿಸುತ್ತಿರುವಂತ ಪ್ರೊಫೆಸರ್ ಶಿಲ್ಪಾ ಮತ್ತು ಸ್ಮೃತಿ ಎಲ್ಗಾರ್ ಅವರು, ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಸಹೃದಯ ಸಾಹಿತ್ಯ ಆಸಕ್ತರೆ, ಇವತ್ತಿನ ಈ ಕಾರ್ಯಕ್ರಮ ಉಪನ್ಯಾಸ ಮಾಲಿಕೆ ಅತ್ಯಂತ ವಿಶೇಷವಾದದ್ದು ಅಂತ ನನಗನ್ನಿಸ್ತದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಕನ್ನಡ ಎಂದರೆ ಅದು ಬರೀ ಹೆಸರೇ, ಅದು ಬರೀ ಮಣ್ಣು ಅಲ್ಲ, ಅದು ಮಂತ್ರಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ ಎಂದು ತನ್ನ ನರನಾಡಿಗಳಲ್ಲಿ ಕನ್ನಡತನವನ್ನು ತುಂಬಿಸಿಕೊಂಡಂತಹ ಬದುಕು ಬರಹದ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ಮಲೆನಾಡಿನ ಕವಿ ಕುವೆಂಪುರವರ ಎರಡು ಕೃತಿಗಳು ಕೊರಳಿಗೆ ಬೆರಳ್, ಬೆರಳಿಗೆ ಕೊರಳ್ ಮತ್ತು ಶೂದ್ರ ತಪಸ್ವಿ ನಾಟಕಗಳ ಅವಲೋಕನ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಪ್ರಪ್ರಥಮವಾಗಿ ನಮ್ಮ ಐಕೆಎಸ್ಸಿ ಸಂಯೋಜಕರಾದಂಥ ಡಾಕ್ಟರ್ ಎಂ ಪಿ ಅನುರಾಧ ಮೇಡಮ್ ಅವರು ಸ್ವಾಗತ ಪ್ರ ನುಡಿಗಳನ್ನ ಈಗ ಆಡಲಿದ್ದಾರೆ.
ಎಲ್ಲರಿಗೂ ನಮಸ್ಕಾರ. ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಹುಟ್ಟುಹಾಕಲ್ಪಟ್ಟ ಶ್ರೀ ಮೃತ್ಯುಂಜಯ ಮಹಾವಿದ್ಯಾಲಯದ ಧಾರವಾಡದಿಂದ ರಾಜ್ಯ ಮಟ್ಟದ ಸಿದ್ಧತೆ ಕಾರ್ಯಕ್ರಮದ 5ನೇ ಉಪನ್ಯಾಸ ಮಾಲಿಕೆಯಲ್ಲಿ ಇದು ಪ್ರಾರಂಭವಾಗಲಿದೆ. ಇಂಥ ಕಾರ್ಯಕ್ರಮಗಳು ಯಾವುದೇ ವಿಭಾಗದಿಂದ ಆಯೋಜಿಸಲ್ಪಟ್ಟು ಸಮಾನ ವಯಸ್ಕರು, ಸಮಾನ ಮನಸ್ಕರು, ಸಮಾನ ಅಭಿರುಚಿ ಉಳ್ಳವರು ತಮ್ಮ ವಿಚಾರ ವಿನಿಮಯ, ಧ್ಯಾನ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ವ್ಯಕ್ತಿ. ಸೊ ಇಂದಿನ ವಿಷಯ ಒಂದು ಅತ್ಯುತ್ತಮವಾದ ವಿಷಯ, ಕುವೆಂಪು ತನ್ಮಾನ ಕುವೆಂಪು ಬೆರಳೆ ಕೊರಳು ಹಾಗೂ ಶೂದ್ರ ತಪಸ್ವಿ ಇಂತ ಮಹಾನ್ ಕೃತಿಗಳ ಅವಲೋಕನ. ಈ ಕೃತಿಗಳ ಹೆಸರು ನಾವು ಕನ್ನಡದಲ್ಲಿ ಅಲ್ಲದೆ ಇದ್ರು ಭಾಷಣ ಕೇಳ್ತೀವಿ, ಮಾತ್ರ ಇದ್ರೊಳಗೆ ಏನಿದೆ ನಮ್ಗೆ ಗೊತ್ತಿಲ್ಲ. ಸೊ ಈಗ ನಮಗೆಲ್ಲರಿಗೂ ಸದಾವಕಾಶ ಏನಿದೆ ಇದು ನಿಶ್ಚಯ ಕೇಳಿ ಪ್ರತಿಯೊಬ್ಬ ಕನ್ನಡ ಪ್ರಾಧ್ಯಾಪಕರ ಬಾಯಿಂದ ಕಾಲೇಜ್ನಲ್ಲಿ ಕೇಳಿರ್ತೀವಿ ಕೃತಿಗಳ ಹೆಸರು. ಆದ್ರೆ ಕೃತಿ ನಾವು ಓದಿಲ್ಲ, ಓದಕ್ ಸಮಯ ಸಿಕ್ಕಿಲ್ಲ, ಇದು ಸಮಯ ಓದಕ್ ಬಂದಿಲ್ಲ ಅಂತ ಅನ್ಕೋಬೇಕು. ಸೊ ಇಂಥದ್ರ ಬಗ್ಗೆ ಇಂಥ ಮಹಾನ್ ಕೃತಿಗಳ ಬಗ್ಗೆ ಮಾತಾಡಕ ಒಬ್ಬ ಅತ್ಯುತ್ತಮ ಉಪನ್ಯಾಸಕಾರರಾದ ಡಾಕ್ಟರ್ ರಾಜಶೇಖರ್ ದಾಮರೆಡ್ಡಿ ಪ್ರಾಧ್ಯಾಪಕರು ಇತ್ತೀಚೆ ಮಹಾವಿದ್ಯಾಲಯ ಗದಗ ಇವರು ನಮ್ಮೊಡನೆ ಇದ್ದಾರೆ. ಈ ಎರಡು ಅಮೋ ಕೃತಿಗಳನ್ನು ಅವರು ಸವಿಸ್ತಾರವಾಗಿ ಅದರ ಮುಖ್ಯವಾದ ಅಂಶಗಳನ್ನು ನಮ್ಮೊಡನೆ ಚರ್ಚಿಸಲಿದ್ದಾರೆ. ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಆದರಪೂರ್ವಕ ಸ್ವಾಗತವನ್ನು ಈ ಸಭೆಗೆ ತೋರುತ್ತೇನೆ. ಅದಲ್ಲದೆ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಪ್ರಾಚಾರ್ಯರಾದ ಡಾಕ್ಟರ್ ವಿವಿ ಪಾಟೀಲ್ ಅವರು ವಹಿಸಲಿದ್ದಾರೆ. ಅವರಿಗೆ ಈ ಸಭೆಯಲ್ಲಿ ಉತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಡಾಕ್ಟರ್ ವೀಣರ ಉದಾಹರಣ ಕನ್ನಡ ವಿಭಾಗದ ಮುಖ್ಯಸ್ಥರು ಅವರನ್ನು ನಾವೆಲ್ಲರ ವತಿಯಿಂದ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದಲ್ಲದೆ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಮುಂಚೂಣಿಯಲ್ಲಿರುವ ಅಥವಾ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸುತ್ತಿರುವ ಶ್ರೀ ರೆಹಮಾನ್ ಬರುಜ್ನಾ, ಶ್ರೀ ಕೆಬೆಲ್ಲಿ ಹಾಗೂ ಡಾಕ್ಟರ್ ಎನ್ ಸಿ ಪಾಟೀಲ್ ಅವರೆಲ್ಲರನ್ನು ಕನ್ನಡ ವಿಭಾಗದ ಪ್ರಾಧ್ಯಾಪಕರನ್ನು ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದಲ್ಲದೆ ಈ ಸಂಜೆ ಈ ಸಾಯಂಕಾಲ ಇದೇ ರೀತಿ ಸತತವಾಗಿರುವ 5ನೇ ಸಾಯಂಕಾಲ ನಮ್ಮೊಡನೆ ಇರುವ ಎಲ್ಲ ಕನ್ನಡ ಪ್ರೇಮಿಗಳಿಗೂ ಪ್ರಾಧ್ಯಾಪಕ ವೃಂದಕ್ಕೂ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಎಲ್ಲ ಪ್ರಾಧ್ಯಾಪಕ ವೃಂದಕ್ಕೂ ಹಾಗೂ ತಾಂತ್ರಿಕ ಸಹಾಯ ನೀಡುತ್ತಿರುವ ಶಿಲ್ಪಾ ಕೊಂಗಿ ಮೇಡಮ್ ಹಾಗೂ ಶ್ರುತಿ ಎಲೆಗಾರ ಅವರಿಗೆ ನಮ್ಮೆಲ್ಲರ ವತಿಯಿಂದ ಉತ್ಪೂರ್ವಕ ಸ್ವಾಗತ. ಎಲ್ಲರಿಗೂ ಈ ಸಭೆಯಲ್ಲಿ ಭಾಗವಹಿಸಲು ಸ್ವಾಗತ ಕೋರುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಸ್ವಾಗತ ಪರ ನುಡಿಗಳನ್ನು ಆಡಿದಂತ ಡಾಕ್ಟರ್ ಎಂ ಪಿ ಅನುರಾಧ ಮೇಡಮ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಅತಿಥಿಗಳ ಪರಿಚಯವನ್ನ ನೀಡಲಿದ್ದಾರೆ ಪ್ರೊಫೆಸರ್ ರೆಹಮಾನ್ ಗೊರ್ಜಿನಾಳ್ ಅವರು. ಎಲ್ಲರಿಗೂ ಮುಸ್ಸಂಜೆ ನಮಸ್ಕಾರ. ಡಾಕ್ಟರ್ ರಾಜಶೇಖರ್ ದಾನ್ ರೆಡ್ಡಿ ಸರ್ ಅವರ ಪರಿಚಯ. ಡಾಕ್ಟರ್ ರಾಜಶೇಖರ್ ದಾನ್ ರೆಡ್ಡಿ ಸರ್ ಪ್ರಾಧ್ಯಾಪಕರು ಪಿಪಿಜಿ ಮಹಾವಿದ್ಯಾಲಯ ಗದಗ. ಇವರು ಗದಗಿನ ಪಂಚಾಕ್ಷರಿ ಗವಾಯಿಗಳವರ ಕಲಾ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ 29 ವರ್ಷಗಳಿಂದಲೂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ಸಾಹಿತ್ಯಿಕ ಕೊಡುಗೆಗಳು ಪ್ರಕಟಿತ ಲೇಖನಗಳು ಸಿಂಪಿಲಿಂಗಣ್ಣನವರ ಪದ್ಯ ಸಾಹಿತ್ಯ 11/12/1992 ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ, ರೋಣ ತಾಲೂಕಿನ ವೀರಶೈವ ಮಠಗಳು ಮಾತೃಶ್ರೀ ಅಭಿನಂದನ ಗ್ರಂಥ 2005, ಆದರ್ಶ ಪ್ರಾಧ್ಯಾಪಕ ಎಸ್ ಆರ್ ಗೌಡರ್ ನವೋದಯ ದಿನಪತ್ರಿಕೆ 2012, ಶಾಸ್ತ್ರೀಯ ಭಾಷೆಯ ಪರಿಕಲ್ಪನೆ ಮತ್ತು ಸ್ವರೂಪ 2012, ಗದಗ್ ಜಿಲ್ಲೆಯ ವೀರಶೈವ ಮಠಗಳು ಪುಸ್ತಕ ಪ್ರಾಧಿಕಾರ ಬೆಂಗಳೂರು 2012. ಒಟ್ಟು 9 ಕೃತಿಗಳು ಪ್ರಕಟವಾಗಿವೆ. ಪ್ರಕಟಿತ ಪುಸ್ತಕಗಳು ಷಣ್ಮುಖ ಶಿವಯೋಗಿ ಒಂದು ಅಧ್ಯಯನ ಸಂಶೋಧನಾ ಕೃತಿ, ಮಾತೋಶ್ರೀ ಅಭಿನಂದನ ಗ್ರಂಥ ಸಹ ಸಂಪಾದಕರು, ಕನಕದಾಸರು ಮತ್ತು ವೇಮನ ಸ್ವತಂತ್ರ ಕೃತಿಯಾಗಿದೆ, ವಿಚಾರ ಸಂಕಿರಣದಲ್ಲಿ ನೀಡಿದ ಉಪನ್ಯಾಸಕಗಳು ಉಪನ್ಯಾಸಗಳು ಕನ್ನಡ ನೆಲ ಜಲ ಭಾಷೆ ಉಪನ್ಯಾಸಗಳು ಕನ್ನಡ ನೆಲ ಜಲ ಭಾಷೆ 13/12/2002 ಮುಂಡರ್ಗಿ, ವಚನ ಪಿತಾಮಹ ಫಗು ಹಳಕಟ್ಟಿ 8/9/2002, ಕನ್ನಡ ಸಾಹಿತ್ಯ ಪರಿಷತ್ತು ರೋಣ ತಾಲೂಕಿನ ಐತಿಹಾಸಿಕ ಪರಂಪರೆ 2011, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಗಜೇಂದ್ರಗಡ, ಮುಂಡರ್ಗಿ ಅನ್ನದಾನೇಶ್ವರ ಸ್ವಾಮಿಗಳ ಜೀವನ ಮತ್ತು ಸಾಹಿತ್ಯ
ಎರಡ್ ಸಾವಿರದ ಹನ್ನೊಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದತ್ತಿ ಉಪನ್ಯಾಸ ಆಕಾಶವಾಣಿ ಪ್ರಸಾರಿತ ಕಾರ್ಯಕ್ರಮಗಳು ಚಿಂತನೆಗಳು ಮತ್ತು ಭಾಷಣಗಳು ಮೂರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಪ್ರಕಟಿತ ಕವಿತೆಗಳು ಪಂಜರದ ಗಿಣಿ 1990 ಕವಿತೆ 1990 ಸಂಘ ಸಂಸ್ಥೆಯ ಅಧ್ಯಕ್ಷ ಪದೋನ್ನತಿ ವಿವರಗಳು ಡಾಕ್ಟರ್ ಪಿಜಿಎಸ್ ಸಮಿತಿಯ ನೌಕರರ ಸಂಘದ ಅಧ್ಯಕ್ಷರು ಜಿಲ್ಲಾ ಪದವಿ ಕಾಲೇಜುಗಳ ಅಧ್ಯಾಪಕರ ಸಂಘದ ಕಾರ್ಯದರ್ಶಿ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಸಂಚಾಲಕರು ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ ರಾಜ್ಯ ಅನುದಾನ ರಹಿತ ಮಹಾವಿದ್ಯಾಲಯಗಳ ರಾಜ್ಯ ಕಾರ್ಯದರ್ಶಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಅಜೀವ ಸದಸ್ಯರು ಕವಿ ಕಾಶಿ ಸಂಘ ಧಾರವಾಡ ಅಜೀವ ಸದಸ್ಯರು ಸಂಪಾದಿತ ಕೃತಿಗಳು 7 ಕೃತಿಗಳಿವೆ. ಇನ್ನು ಇವರು ಪಡೆದಂತ ತರಬೇತಿಗಳು ಅಂತಂದ್ರೆ ನಿರಂತರ ಶಿಕ್ಷಣ ಕಾರ್ಯಕ್ರಮ ಕುರಿತ ತರಬೇತಿ ರಾಜ್ಯ ಸಂಪನ್ಮೂಲ ಕೇಂದ್ರ ಬೆಂಗಳೂರು 23/3/2002 23/3/2002 ಪುನರ್ಮನನ ತರಬೇತಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 10/10/2002 / 30/10/2002 ಗದಗ ತೋಂಟದಾರ್ಯ ಮಠದಲ್ಲಿ ಜರುಗಿದ ಹಸ್ತಪ್ರತಿ ತರಬೇತಿ ಶಿಬಿರ 7/7/2003 ಇನ್ನು ಅಭಿನಯ ವಿಜಯ ಕಲ್ಯಾಣ ನಾಟಕದಲ್ಲಿ ಯರಗಪ್ಪೊಡೆಯನ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ. ರೆಹಮಾನ್ ಸರ್ ಅನ್ಮ್ಯೂಟ್ ಮಾಡ್ಕೋರಿ. ರೆಹಮಾನ್ ಸರ್ ಅನ್ಮ್ಯೂಟ್ ಮಾಡ್ಕೋರಿ. ಸಾರಿ ಎಂ ಇವರು ಮಾರ್ಗದರ್ಶಕರಾಗಿ ಎಂ ಫೇಲ್ ಬಾದಾಮಿ ತಾಲೂಕಿನ ಸ್ಥಳನಾಮಗಳು ಸಂಶೋಧಕರು ಶ್ರೀ ಸುಭಾಷ್ ತಳವಾರ್ PhD ಮಹಾಪ್ರಬಂಧ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮಾರ್ಗದರ್ಶಕರಾಗಿ 3 ಜನ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಇಂತಹ ಗಣ್ಯರ ಪರಿಚಯವನ್ನು ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಗಳನ್ನು ತಿಳಿಸುತ್ತಾ ನನ್ನ ಪರಿಚಯವನ್ನು ಇಲ್ಲೇ ಮುಕ್ತಾಯಗೊಳಿಸುತ್ತೇನೆ. ಇಲ್ಲಿವರೆಗೂ ಡಾಕ್ಟರ್ ರಾಜಶೇಖರ್ ದಾನರೆಡ್ಡಿ ಅವರ ಪರಿಚಯವನ್ನು ಮಾಡಿಕೊಟ್ಟಂತ ಪ್ರೊಫೆಸರ್ ರೆಹಮಾನ್ ಗೋರ್ಜಿನಾಳ್ ಅವರಿಗೆ ಹೃತ್ಪೂರ್ವಕವಾದಂತ ವಂದನೆಗಳು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಸಾಗೋಣ ಮತ್ತು ಸಾಹಿತ್ಯ ಸಂಜೆಯ 5ನೆಯ ವಿಶೇಷ ಉಪನ್ಯಾಸ ಮಾಲಿಕೆ ಡಾಕ್ಟರ್ ರಾಜಶೇಖರ್ ದಾನರೆಡ್ಡಿ ಅವರಿಂದ ಬೆರಳಿಗೆ ಕೊರಳ್ ಶೂದ್ರ ತಪಸ್ವಿ ನಾಟಕಗಳ ಅವಲೋಕನವನ್ನ ಈಗ ಅವರು ನೀಡಲಿದ್ದಾರೆ. ಡಾಕ್ಟರ್ ರಾಜಶೇಖರ್ ದಾನರೆಡ್ಡಿ ಅವರು ಕೇಳಿ ಮಹಾಸಂಸ್ಥೆಯ ಯಾತ್ರಿ ಮೇಡಮ್ ಕೇಳಿ ಮಹಾಸಂಸ್ಥೆಯ ಶ್ರೀ ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ ಕನ್ನಡ ವಿಭಾಗದ ವತಿಯಿಂದ ಸಾಹಿತ್ಯ ಸಂಜೆ ಆನ್ಲೈನ್ ವಿಶೇಷ ಉಪನ್ಯಾಸ ಮಾಲಿಕೆಯ 5ನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಪ್ರೊಫೆಸರ್ ವಿ ಪಾಟೀಲ್ ರವರೇ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ವೀಣಾ ಹೂಗಾರ್ ಮೇಡಮ್ ರವರೇ, IQSC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಡಾಕ್ಟರ್ ಅನುರಾಧ MP ಮೇಡಮ್ ರವರೇ ಹಾಗೂ ಮಹಾವಿದ್ಯಾಲಯದ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಮತ್ತು ಆತ್ಮೀಯರಾಗಿರ್ತಕ್ಕಂಥ ಪ್ರೊಫೆಸರ್ ಬಾಬು ಬೆಣ್ಣಿಯವರೇ ಹಾಗೂ ಪ್ರೊಫೆಸರ್ ರೆಹಮಾನ್ ಗೋರ್ಜಿನಾಳ್ ಅವರೇ ಹಾಗೂ NC ಪಾಟೀಲ್ ರವರೇ ಹಾಗೂ ಮಹಾವಿದ್ಯಾಲಯದ ತಾಂತ್ರಿಕ ವರ್ಗದವರೇ, ಜೊತೆಗೆ ಈ ವೆಬಿನಾರ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಈ ಸಂಜೆಯ ಶುಭ ನಮಸ್ಕಾರಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಕುವೆಂಪುರವರ 2 ನಾಟಕಗಳನ್ನು ಕುರಿತು, ಒಂದು ಕೊರಳಿಗೆ ಬೆರಳ್, ಇನ್ನೊಂದು ಶೂದ್ರ ತಪಸ್ವಿ ಅಂತಕ್ಕಂಥ ಮಾತು. ಸ್ನೇಹಿತರೆ, ಇಲ್ಲಿ ನಾನು ಹೊಸದೇನನ್ನೂ ನಾನು ಹೇಳುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಎಲ್ಲ ಈ ನಾಟಕಗಳ ಬಗ್ಗೆ ನೀವು ಕೇಳಿದ್ದೀರಿ, ನೋಡಿದ್ದೀರಿ, ಬೋಧನೆ ಮಾಡಿದ್ದೀರಿ ಅದನ್ನ ಈ ಕರೋನಾದಂತ ಟೈಮ್ದೊಳಗೆ ನಾವೆಲ್ಲ ಮನೆ ಕೂತ್ಕೊಂಡಿದೀವಿ, ಅದನ್ನ ಸ್ವಲ್ಪ ಮೆಲುಕು ಹಾಕ್ತಕ್ಕಂಥ ಕೆಲಸವನ್ನ ನಮ್ಮ ಡಾಕ್ಟರ್ ವೀಣಾ ಹೂಗಾರ್ ಮೇಡಮ್ ಅವರು ನಮ್ಗೆ ಹಚ್ಚಿದ್ದಾರೆ. ನಿಜಕ್ಕೂ ಕೂಡ ಇದು ನನಗ ಬಹಳ ಖುಷಿಯನ್ನ ತಂದು ಕೊಡ್ತಕ್ಕಂಥ ಒಂದು ಸನ್ನಿವೇಶ. ಯಾಕಂದ್ರೆ
ಶೂದ್ರ ತಪಸ್ವಿ ಅಂತಕ್ಕಂಥ ನಾಟಕವನ್ನು ಸುಮಾರು ಒಂದು 20 ವರ್ಷಗಳ ಹಿಂದೆ ನಾನು ಓದಿದ್ದೆ. ಆ ನಾಟಕವನ್ನು ಮತ್ತೊಮ್ಮೆ ಓದಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮೇಡಮ್ ಅವ್ರಿಗೆ ನಿಜಕ್ಕೂ ಕೂಡ ನಾನು ವಂದನೆ ಅಭಿವಂದನೆಗಳನ್ನ ನಾನು ಸಲ್ಲಿಸಿ ನೇರವಾಗಿ ನನ್ನ ನಾಟಕಕ್ಕೆ ನನ್ನ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ. ಮತ್ತೆ ಸ್ನೇಹಿತರೆ, ನನಗೆ ಕೊಟ್ಟಿರ್ತಕ್ಕಂಥ ವೇಳೆ ಏನಿದೆಲ್ಲ ಆ ವೇಳೆಯೊಳಗನ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ವೇಳೆ ಬಗ್ಗೆ ನನಗೆ ಹೆಚ್ಚು ನಂಬಿಕೆ ಇದೆ. ಸರ್ ಅನ್ಮ್ಯೂಟ್ ಮಾಡ್ಕೋರಿ ಸರ್, ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೋರಿ ಸರ್. ಪಾರ್ಟಿಸಿಪೆಂಟ್ಸ್ ಪ್ಲೀಸ್ ನಿಮ್ದು ಆಡಿಯೋ ಮ್ಯೂಟ್ ಮಾಡ್ಕೋರಿ, ಅಲ್ಲಿ ಡಿಸ್ಟರ್ಬ್ ಆಗತ್ತೆ ಗೆಸ್ಟ್. ಈಗ ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿ ಪಡೆದ ಹುಬ್ಬಳ್ಳಿ ವೆಂಕಟಪ್ಪ ಅವರು ಕನ್ನಡದ ಅಗ್ರಮಾನ್ಯ ಕವಿ. 20ನೇ ಶತಮಾನ ಕಂಡ ಅದ್ಭುತ ದೈತ್ಯ ಪ್ರತಿಭೆ, ಯುಗದ ಕವಿ, ಜಗದ ಕವಿ ಎಂದೇ ಕರೆಸಿಕೊಂಡವು. ನಾಡೋಜ, ಕರ್ನಾಟಕ ರತ್ನ, ಇನ್ನು ಮುಂತಾದ ಬಿರುದುಗಳಿಗೆ ಪಾತ್ರರಾದವು. 2ನೇ ರಾಷ್ಟ್ರಕವಿಯಾಗಿ ವಿಶ್ವಮಾನವ ಸಂದೇಶವನ್ನ ಸಾರಿದವು. ಜ್ಞಾನಪೀಠ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನ ಪ್ರಥಮ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು ಅಂತಕ್ಕಂಥ ವಿಚಾರ ನಮ್ಮ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಮತ್ತು ಕುವೆಂಪುರವರು ಸಾಕಷ್ಟು ಕಾವ್ಯ, ನಾಟಕ, ಆಮೇಲೆ ಮಹಾಕಾವ್ಯ, ಹೀಗೆ ವಿಮರ್ಶೆ ಅನೇಕ ಇದ್ರೊಳಗ ಅವರು ಕೃಷಿಯನ್ನು ಮಾಡಿದ್ದಾರೆ. ಆ ಎಲ್ಲ ವಿಚಾರಕ್ಕೆ ನಾವು ಹೋಗಲಾರದೆ ಕೇವಲ ನಾಟಕದ ಬಗ್ಗೆ ನಾನು ಇಲ್ಲಿ ಅವರ 2 ನಾಟಕಗಳ ಬಗ್ಗೆ ನಾನು ನೇರವಾಗಿ ಮಾತಾಡ್ತಾ ಇದ್ದೇನೆ. ನೋಡ್ರಿ, ಕುವೆಂಪುರವರ ನಾಟಕಗಳನ್ನು ಅಭ್ಯಾಸದ ಸೌಕರ್ಯಕ್ಕಾಗಿ 3 ವಿಧವಾಗಿ ನಾವು ವಿಂಗಡಿಸಬಹುದು. ಇವತ್ತು ಮೊದಲನೇದಾಗಿ ಪುರಾಣ ಕಥೆಯೊಂದರ ಮಾರ್ಪಾಡಿಲ್ಲದೆ ಮಾನವೀಯ ಆಧುನಿಕ ನೆಲೆಯಲ್ಲಿ ಪರೀಕ್ಷಿಸುವ ನಾಟಕಗಳು ಅಂತ ತಿಳ್ಕೊಂಡು ಅದರೊಳಗ ಬೆರಳಿಗೆ ಕೊರಳ್ ಮತ್ತು ಶೂದ್ರ ತಪಸ್ವಿ ಅಂತಕ್ಕಂಥ 2 ನಾಟಕಗಳು ಬರ್ತವೆ. ಇನ್ನು 2ನೇದಾಗಿ ಪುರಾಣ ಕಥೆಯೊಂದನ್ನು ವಿಶೇಷ ಮಾರ್ಪಾಡಿಲ್ಲದೆ ಮಾನವೀಯ ನೆಲೆಯಲ್ಲಿ ವಿವೇಚಿಸಬಹುದು. ಇಲ್ಲಿ ಅತಿಮಾನುಷ ಸಂಗತಿಗಳಿದ್ದರೂ ಮಾನವೀಯ ವಿವರಗಳಿಗೆ ಹೆಚ್ಚು ಪ್ರಾಧಾನ್ಯ. ಅಂತ ನಾಟಕಗಳು ಯಾವಂದ್ರೆ ಯಮನ ಸೋಲು, ವಾಲ್ಮೀಕಿಯ ಭಾಗ್ಯ, ಚಂದ್ರಹಾಸ, ಸ್ಮಶಾನ ಕುರುಕ್ಷೇತ್ರ, ಮಹಾರಾತ್ರಿ ಅಂತ ಹೇಳ್ಬೋದು. ಇನ್ನು 3ನೇದಾಗಿ ಪುರಾಣ ಕಥೆಗಳ ಮಾದರಿ ಅಥವಾ ಪುರಾಣ ಕಥಾ ಮೂಲ ಪ್ರತಿ ಎಂಬಂತ ವಸ್ತುಗಳನ್ನು ಹೊಂದಿರತಕ್ಕಂತ ನಾಟಕಗಳು. ಉದಾಹರಣೆಗೆ ಜಲಗಾರ, ಬಲಿದಾನ, ನನ್ನ ಗೋಪಾಲ, ಮೋಡಣ್ಣನ ತಮ್ಮ ಅಂತಕ್ಕಂತ ನಾಟಕಗಳು ಬರ್ತವೆ. ಇನ್ನ ಇನ್ನೆರಡು ನಾಟಕಗಳು ಅವರು ರಕ್ತಾಕ್ಷಿ ಮತ್ತು ಬಿರುಗಾಳಿ ಅಂತೇಳಿ, ಇವು ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಅನುವಾದಂತ ನಾಟಕಗಳು ಅಂತ ಹೇಳ್ಕೊಂಡು ಹೀಗೆ ಅವರ ಒಟ್ಟು ನಾಟಕಗಳನ್ನ 3 ರೀತಿಯಾಗಿ ನಾವು ವಿಭಾಗಿಸಿಕೊಂಡು ಅಧ್ಯಯನವನ್ನ ಮಾಡಬಹುದು ಅಂತ ತಿಳ್ಕೊಂಡು ನೋಡಿ. ಇಲ್ಲಿ ನಾವು ಏಕಲವ್ಯನ ಕಥೆಯನ್ನ, ಅದು ಏಕಲವ್ಯನ ಕಥೆ ಮಹಾಭಾರತದಲ್ಲಿ ಆದಿಪರ್ವದ 132ನೇ ಅಧ್ಯಾಯದಲ್ಲಿ ಏಕಲೋಪಾಖ್ಯಾನ ಅಂತ ತಿಳ್ಕೊಂಡು ಒಂದು ಭಾಗ ಬರ್ತಾ ಇದೆ. ಅಲ್ಲಿ ಇಡಿಯಾದ ಕಥೆಯನ್ನ ಕೇವಲ 30 ಶ್ಲೋಕಗಳಲ್ಲಿ ವ್ಯಾಸರು ಅದನ್ನ ವಿವರಿಸ್ತಾ ಇದ್ದಾರೆ. ನೋಡ್ರಿ, 30 ಪದ್ಯಗಳಲ್ಲಿ ಇಡೀ ಕಥೆಯನ್ನ ಅವ್ರು ಹಿಡಿದಿಡ್ತಾರೆ. ಆ ನಂತರ ಅಲ್ಲಿಂದ ಈಚೆಗೆ ಹೊಸಗನ್ನಡದೊಳಗ ವಿವೇಕಾನಂದ ಏಕಲವ್ಯನನ್ನು ಕುರಿತು ಸಾಕಷ್ಟು ನಾಟಕಗಳು ಮತ್ತು ಕೃತಿಗಳು, ಆಮೇಲೆ ಲೇಖನಗಳು, ಕಾದಂಬರಿಗಳು ಕೂಡ ಬಂದಿದ್ದನ್ನ ನಾವೆಲ್ಲ ಗಮನಿಸ್ತೀವಿ. ಪ್ರಥಮ ಘಟ್ಟದಲ್ಲಿ ಕೈಲಾಸಮ್ಮವರ ಪರ್ಪಜ್, ಗೋವಿಂದ ಪೈಗಳವರ ಹೆಬ್ಬೆರಳು, ಕುವೆಂಪುರವರ ಬೆರಳಿಗೆ ಕೊರಳ್, ಕಾಶಿ ವಿಶ್ವನಾಥ್ ಶೆಟ್ಟಿಯವರ ಏಕಲವ್ಯ, ಅಣ್ಣಯ್ಯನವರ ಪ್ರಳಯ ಹಾಗೂ ಸಿದ್ಲಿಂಗನೆಯವರ ಏಕಲವ್ಯ, ಡಿ ವಿ ಶೇಷಗಿರಿ ರಾವ್ ಅವರ ಆಚಾರ್ಯ ದ್ರೋಣ, ಎಸ್ ಎಲ್ ಭೈರಪ್ಪನವರ ಪರ್ವ, ಸತ್ಯಕಾಮರ ಆಹುತಿ, ತ್ರಿವಿಕ್ರಮರ ಏಕಲವ್ಯನ ಗುರುದಕ್ಷಿಣೆ, ಜವೋನಾವರ ಅದಮ್ಯದಂತ ಕೃತಿಗಳು ಈಗಾಗಲೇ ಬಂದಿದ್ದಾವೆ. ಅದನ್ನೆಲ್ಲವನ್ನ ಇಡೀ ಕನ್ನಡ ಸಾಹಿತ್ಯದೊಳಗ ಏಕಲವ್ಯನ ಬಗ್ಗೆ ಎಷ್ಟು ಕೃತಿಗಳು ಬಂದಿವೆಯೋ, ಸಾಹಿತ್ಯ ಬಂದಿವೆಯೋ, ಅವನ್ನೆಲ್ಲವನ್ನು ಕೂಡ ಹೆಕ್ಕಿ ತೆಗೆದು ನಮ್ಮ ಮಾಲಿಂಗ್ಪುರದ ಖ್ಯಾತ ಸಾಹಿತಿಗಳು ಹಾಗೂ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ನರಡಿಯವರು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಪ್ರಬಂಧವನ್ನ ಸಿದ್ಧಪಡಿಸಿ ಏಕಲವ್ಯನ ಕುರಿತಾಗಿನೇ ಅವರು ಏನಂದ್ರೆ PhD ಪದವಿ ಪಡೆದುಕೊಂಡಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಂಶೋಧನಾ ಪ್ರಬಂಧ ಅಂತೂ ಕೂಡ ಅದು ಹೆಸರಾಗಿದೆ. ಆ ಪ್ರಬಂಧವನ್ನು ಕೂಡ ನಾನು ಅಮೂಲವಾಗಿ ಗಮನಿಸಿದ್ದೇನೆ ಮತ್ತು ನನ್ನ ಈ ಉಪನ್ಯಾಸದಲ್ಲಿ ಆ ಕೃತಿಯನ್ನು ಕೂಡ ನಾನು ಹೆಚ್ಚಾಗಿ ಬಳಸಿಕೊಂಡಿದ್ದೇನೆ. ಅದಕ್ಕೆ ಈ ಕಾರಣಕ್ಕಾಗಿ ಸ್ನೇಹಿತರಾಗಿರ್ತಕ್ಕಂಥ ಅಶೋಕ್ ನರುಡ್ ಅವರಿಗೆ ಅಭಿವಂದನೆಗಳನ್ನ ನಾನು ಸಲ್ಲಿಸದೆ ಇರಲಾರೆ ಅಂತ ತಿಳ್ಕೊಂಡು
ನೋಡು ಕುವೆಂಪು ಅವರ ಬೆರಳಿಗೆ ಕೊರಳ ನಾಟಕದೊಳಗೆ ಮೂರು ದೃಶ್ಯ ಬರುತ್ತೆ, ಅದನ್ನೆಲ್ಲ ತಾವೆಲ್ಲ ಕಲಿಸಿದಿರಿ. ಗುರುತತ್ವ, ಕರ್ಮತತ್ವ, ಯಜ್ಞ ತತ್ವ ಅಂತಕ್ಕಂಥದ್ದು ನೋಡ್ರಿ. ಏಕಲವ್ಯನ ಬಾಲ್ಯದ ಬಗ್ಗೆ ಗುರುತತ್ವದೊಳಗ ಕುವೆಂಪು ಅವ್ರು ಹೇಳ್ತಾರೆ. ಏಕಲವ್ಯನ ಭವ್ಯ ವ್ಯಕ್ತಿತ್ವ ನಿರೂಪಿಸುವ ಕೃತಿ ಅಂದ್ರೆ ಕುವೆಂಪು ಅವರ ಬೆರಳಿಗೆ ಕೊರಳ. ನಾಟಕಕ್ಕೆ ಇಟ್ಟಿರ್ತಕ್ಕಂಥ ಹೆಸರೇ ಮೈ ನೆವರಿಸುವಂಥದ್ದು. ನಾಟಕ ಪ್ರಪಂಚಕ್ಕೆ ಕುವೆಂಪು ಅವರು ನೀಡಿರುವ ಅಪೂರ್ವ ಕಾಣಿಕೆ ಬೆರಳಿಗೆ ಕೊರಳ. ಈ ನಾಟಕದಲ್ಲಿ ಏಕಲವ್ಯನಿಗೆ ತಂದೆ ತಾಯಿಗಳಿದ್ದಾರೆ. ಅಪ್ಪೆಯು ಏಕಲವ್ಯನ ಬದುಕಿನಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ಆಡಿದ್ದಾಳೆ. ಏಕಲವ್ಯ ದ್ರೋಣಾಚಾರ್ಯರ ಬಳಿಯಲ್ಲಿರುವಾಗ ಅವನ ತಂದೆ ಹುಲಿಯಾಗಿ ಆಹುತಿಯಾಗುತ್ತಾನೆ. ಏಕಲವ್ಯ ತುಂಬಾ ಚುರುಕಾಗಿದ್ದವನು, ಆತನ ಬಾಲ್ಯ ತುಂಬಾ ತುಂಟತನದಿಂದ ಕೂಡಿದ್ದಾಗಿತ್ತೆಂದು ಅಪ್ಪೆಯ ಸಂವಾದದಲ್ಲಿ ನಮಗ ತಿಳಿದು ಬರುತ್ತವೆ. ಏಕಲವ್ಯನು ನಿಸರ್ಗದ ಒಡನಾಡಿಯಾಗಿ ಮೂಡಿ ಬಂದಿದ್ದಾನೆ. ಪ್ರಕೃತಿಯನ್ನು ಆರಾಧಿಸುವಾತ, ಸಾಧು ಪ್ರಾಣಿಗಳ ಸಂರಕ್ಷಕ, ಪಕ್ಷಿ ಸಂಕುಲವನ್ನ ಪ್ರೀತಿಸುವಾತ, ಮಾತೆಯನ್ನು ಗೌರವಿಸುವಾತ ಇತ್ಯಾದಿಯಾಗಿ ಏಕಲವ್ಯನ ಬಾಲ್ಯದ ವಿವಿಧ ಮುಖಗಳು ಈ ನಾಟಕದಲ್ಲಿ ತೆರೆದುಕೊಳ್ಳುತ್ತವೆ. ನಿಸರ್ಗದ ಆರಾಧನೆ ನವೋದಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಸ್ವತಃ ಕವಿ ಕುವೆಂಪು ಅವರೇ ಪ್ರಕೃತಿಯ ಆರಾಧಕರಾಗಿದ್ದರು. ಅವರ ಬಾಲ್ಯದ ನೆನಪುಗಳೇ ಏಕಲವ್ಯನ ಮೂಲಕವಾಗಿ ಮರುಹುಟ್ಟು ಪಡೆದಿರುವುದನ್ನ ನಾವಿಲ್ಲೇ ಕಾಣ್ತೀವಿ. ಇಂಥ ಏಕಲವ್ಯ, ಕಾಡಿನಲ್ಲಿರ್ತಕ್ಕಂಥ ಏಕಲವ್ಯ, ದ್ರೋಣಾಚಾರ್ಯರ ಬಗ್ಗೆ ಆತ ತನ್ನ ತಂದೆಯಿಂದ ಸಾಕಷ್ಟು ತಿಳಿದುಕೊಂಡಿರ್ತಾರೆ. ಅದಕ್ಕೆ ಅವ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ಹಸ್ತಿನಾಪುರಕ್ಕೆ ಹೋಗಿ ಆ ಗುರು ದ್ರೋಣಾಚಾರ್ಯ ಹತ್ತಿರ ವಿದ್ಯೆಯನ್ನು ಕಲಿಬೇಕು ಅಂತ ತಿಳ್ಕೊಂಡು ಆತನಿಗೆ ಅವನಿಗೆ ಅದಮ್ಯವಾಗಿರ್ತಕ್ಕಂಥ ಆಶೆ ಇರ್ತದೆ. ಹೀಗಾಗಿ ತನ್ನ ತಂದೆಯಾಗಿರ್ತಕ್ಕಂಥ ಹಿರಣ್ಯಧನುವಿನಲ್ಲಿ ಆತ ಕೇಳ್ಕೊಳ್ತಾನೆ, ನಾನು ಹಸ್ತಿನಾಪುರಕ್ಕೆ ಹೋಗಿ ದ್ರೋಣಾಚಾರ್ಯ ಹತ್ತಿರ ನಾನು ವಿದ್ಯೆಯನ್ನು ಕಲಿತೀನಿ, ನನಗೆ ಅವಕಾಶ ಮಾಡಿಕೊಡು ಅಂತ ಹೇಳಿದಾಗ ಅವಾಗ ಹಿರಣ್ಯಧನು ಹೇಳ್ತಾನೆ, ಪಾರ್ವರ್ ಬೀಯದರಿಗೆ ಓವಜು ಗೈಯಲಿಕೆ ಬಪ್ಪರ್ ಎಂದು ಏಕಲವ್ಯನ ಮಹತ್ವಾಕಾಂಕ್ಷೆಗೆ ಹಿರಣ್ಯಧನು ತಡೆ ಒಡ್ಡುತ್ತಾನೆ. ಆದರೆ ಏಕಲವ್ಯ ಬಿಡುವುದಿಲ್ಲ, ಆತನಿಗೆ ಹಠ ಜಾಸ್ತಿ. ಹೇಳ್ತಾನಾತ, ಕಳಿಪು ನನ್ನ ಎಂತಾದೊಡಂ ಗುರುವನ್ನು ಒಲಿಸಿ ಕಲ್ತು ಬರಪ್ಪೆನೆಂದು ಹಠ ಹಿಡಿದಾಗ ಅನಿವಾರ್ಯವಾಗಿ ಹಿರಣ್ಯಧನು ಮಗನನ್ನ ಹಸ್ತಿನಾವತಿಗೆ ಕಳಿಸೋದಕ್ಕ ಆತ ಒಪ್ಪಿಕೊಳ್ತಾ ಇದ್ದಾರೆ. ನೋಡ್ರಿ, ತನ್ನ ತಂದೆಯಿಂದ ಬೆಳ್ಕೊಂಡಂತ ಏಕಲವ್ಯ ಹಸ್ತಿನಾವತಿಗೆ ಬಂದಿದ್ದಾರೆ. ಸದಾ ಹಸಿರಿನಿಂದ ಕೂಡಿರುವ ಗುಡ್ಡ ಬೆಟ್ಟಗಳ ನಡುವೆ ಇರುವ ಏಕಲವ್ಯನಿಗೆ ನಗರದಲ್ಲಿ ಕಣ್ಣು ಕಟ್ಟಿದ ಅನುಭವ ಆಗುತ್ತದೆ. ಅದನ್ನ ಕುವೆಂಪು ಹೇಳ್ತಾರೆ ನೋಡ್ರಿ, ಅರಸರೂರೋಳ್ ಕಾಡಂಗನಿಗೆ ಕಣ್ಗೆಟ್ಟವೋಲಾಯಿತು ಎಂದು ಹೇಳುವುದು ಇಂದಿನ ಗ್ರಾಮೀಣ ಪರಿಸರ ಹಾಗೂ ನಿಸರ್ಗದ ಮಡಿಲಿನಲ್ಲಿ ಆಡಿ ಬೆಳೆದಂತ ಹುಡುಗರು ಉನ್ನತ ವ್ಯಾಸಂಗಕ್ಕಾಗಿ ಪಟ್ಟಣ ಪ್ರದೇಶವನ್ನ ಪ್ರವೇಶಿಸಿದಾಗ ಆಗುವ ಅನುಭವನೇ. ಸರ್ ದಾನಂಡಿ ಸರ್ ಅನ್ಮ್ಯೂಟ್ ಮಾಡ್ಕೊಳ್ರಿ ಸರ್, ಅನ್ಮ್ಯೂಟ್ ಮಾಡಿ. ನೋಡ್ರಿ, ತನ್ನ ತಂದೆಯಿಂದ ಬೆಳ್ಕೊಂಡಂತ ಏಕಲವ್ಯ ಹಸ್ತಿನಾವತಿಗೆ ಬಂದಿದ್ದಾನೆ. ಸದಾ ಹಸಿರಿನಿಂದ ಕೂಡಿರುವ ಗುಡ್ಡ ಬೆಟ್ಟಗಳ ನಡುವೆ ಇರುವ ಏಕಲವ್ಯನಿಗೆ ನಗರದಲ್ಲಿ ಕಣ್ಣು ಕಟ್ಟಿದ ಅನುಭವ ಆಗ್ತಾ ಇತ್ತು. ಅದ್ರದನ ಅರಸರೂರೋಳ್ ಕಾಡಂಗನಿಗೆ ಕಣ್ಗೆಟ್ಟವೋಲಾಯಿತು ಎಂದು ಹೇಳುವುದು ಇಂದಿನ ಗ್ರಾಮೀಣ ಪರಿಸರ ಹಾಗೂ ನಿಸರ್ಗದ ಮಡಿಲಲ್ಲಿ ಆಡಿ ಬೆಳೆದಿರ್ತಕ್ಕಂತ ಹುಡುಗರು ಉನ್ನತ ವ್ಯಾಸಂಗಕ್ಕಾಗಿ ಪಟ್ಟಣಕ್ಕೆ ಬಂದಾಗ ಆಗುವಂತ ಅನುಭವ ಎಂಥದ್ದು ಅನ್ನೋದನ್ನ ಈ ನಾಟಕದೊಳಗ ಅವ್ರು ಹೇಳ್ತಾ ಇದ್ದಾರೆ. ಏಕಲವ್ಯನ ಗುರುಪುತ್ರರಾದಂತ ಅಶ್ವತ್ಥಾಮನೊಂದಿಗೆ ಆತ ತನ್ನ ಗುರುಗಳನ್ನು ಭೇಟಿ ಹಾಕ, ದ್ರೋಣಾಚಾರ್ಯ ಭೇಟಿ. ಅವ್ರನ್ನ ಭೇಟಿ ಆದಾಗ ಏಕಲವ್ಯನಿಗೆ ಏನ್ ಅನಿಸ್ತು ಅನ್ನೋದನ್ನ ಅಬ್ಬೆಯ ಜೊತೆ ತನ್ನ ತಾಯಿ ಜೊತೆ ಸಂವಾದ ನಡೆಸುವಂತ ಸಂದರ್ಭದಲ್ಲಿ ಗುರುವನ್ನು ವರ್ಣನೆ ಮಾಡ್ತಾರೆ. ನೋಡ್ರಿ, ಏನ್ ತೇಜಮೋ ಆಚಾರ್ಯನದು, ತಳ ತಳಿಪ ಆಯುಧಾಗಾರಮಂ ಪಕ್ಕ ಓಲಾಯ್ತು ನನಗಾತನಂ ಕಂಡು ಎಂದು ಅಬ್ಬೆಗೆ ತನ್ನ ಅನುಭವವನ್ನ ಆತ ವಿವರಿಸ್ತಾ ಇದ್ದಾನೆ. ನೋಡ್ರಿ, ಅಂತ ಒಂದು ತೇಜಸ್ಸು ಅವ್ರದಿತ್ತು ಅಂತಕ್ಕಂತ ಮಾತುಗಳನ್ನ ಹೇಳ್ತಾನೆ. ಇಂಥ ಏಕಲವ್ಯ ಆ ಅಶ್ವತ್ಥಾಮನೆ ಒಡೆಗೂಡಿ ದ್ರೋಣಾಚಾರ್ಯ ಹತ್ತಿರ ಬಂದಾಗ ಅವರ ಕಾಲಿಗೆ ನಮಸ್ಕರಿಸ್ತಾ ಇದ್ದಾನೆ. ನಮಸ್ಕರಿಸಲು ದ್ರೋಣಾಚಾರ್ಯರು ಹಿಡಿದೆತ್ತಿ ಬೈದಾಡುತ್ತಾರೆ. ಇದು ಮೂಲವಾರದಕ್ಕಿಂತ ಬಹಳ ವಿಭಿನ್ನವಾಗಿರುವುದನ್ನ ನಾವಿಲ್ಲೇ ಕಾಣ್ತೀವಿ. ಅವರು ತಮ್ಮ ಮಗ ಅಶ್ವತ್ಥಾಮನಿಗೆ ಹೇಳ್ತಾರೆ, ಈ ಏಕಲವ್ಯನನ್ನ ನಿನ್ನ ಸ್ನೇಹಿತನೆಂದು ತಿಳಿ ಎಂದು ತಿಳಿಸುತ್ತಾರೆ.
ಈ ಕೃತಿಯಲ್ಲಿ ಏಕಲವ್ಯನಿಗೆ ದ್ರೋಣರ ಬಳಿ ಬರುವವರಿಗೆ ನೋಡಿ, ಈ ಏಕಲವ್ಯ ತಾಯಿ ಅಂತರೂ ಬಚ್ಚು 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 ಅಂತಾನೆ ಕರಿತಿರ್ತಾಳ. ಏಕಲವ್ಯನಿಗೆ ಹೆಸರೇ ಇರೋದಿಲ್ಲ. ಅದನ್ನು ಕೇಳಿ ಈ ಬಚ್ಚು ಅಂತ ಕರೆದ್ರೆ ಜನ ನಗತಾರ ಅಂತ ತಿಳ್ಕೊಂಡು ದ್ರೋಣಾಚಾರ್ಯರು ಈ ನಿಷಾದ ಬಾಲಕನಿಗೆ ದ್ರೋಣಾಚಾರ್ಯರು ಏಕಲವ್ಯನೊಂದು ನಾಮಕರಣ ಮಾಡಿರುವುದು ಇದು ಕುವೆಂಪುರವರು ಮಾಡಿಕೊಂಡಿರ್ತಕ್ಕಂತ ಬದಲಾವಣೆ ಮತ್ತು ವಿಶೇಷ ಅಂತಾನೆ ನಾವಿಲ್ಲೇ ಹೇಳಬಹುದು ಅಂತ ತಿಳ್ಕೊಂಡು. ಯಾಕಂದ್ರ ಇಡೀ ನಾಟಕವನ್ನ ಓದಿದಾಗ ನನಗೇನಿಸ್ತಂದ್ರ ಕನ್ನಡ ಸಾಹಿತ್ಯದಲ್ಲಿ ಪಂಪನ ಕರ್ಣ, ರನ್ನನ ದುರ್ಯೋಧನ, ನಾಗಚಂದ್ರನ ರಾವಣ ಅಂತ ನಾವು ಹೇಗೆ ವಿಶೇಷವಾಗಿ ಅಭ್ಯಾಸ ಮಾಡ್ತೀವೋ ಹಾಗೆ ಕುವೆಂಪುರವರ ದ್ರೋಣಾಚಾರ್ಯರು ಅಂತಾನೆ ವಿಶೇಷವಾಗಿ ನಾವು ಅವರನ್ನು ಗುರುತಿಸಬೇಕು ಅಂತ ತಿಳ್ಕೊಂಡು ಕೂಡಲೇ ಏಕಲವ್ಯನನ್ನ ಶಿಷ್ಯನೆಂದು ಸ್ವೀಕರಿಸಿದಂತಹ ದ್ರೋಣರು ಎಲ್ಲರೊಂದಿಗೆ ಆತನಿಗೂ ಬಿಲ್ವಿದ್ಯೆಯನ್ನು ಕಲಿಸುತ್ತಾರೆ. ಕ್ಷತ್ರಿಯ ಕುಮಾರರು ಅಸೂಯೆಗೊಂಡು ಶೂದ್ರನೊಡೆಗೆ ನಮಗೆ ಸಹಚರ್ಯ ಸಲ್ಲದು ಎಂದು ವಿರೋಧಿಸ್ತಾರೆ. ನಿರ್ದಾಕ್ಷಿಣ್ಯವಾಗಿ ಏಕಲವ್ಯನನ್ನ ತಮ್ಮ ಬೀಡಿನಿಂದ ಅವನು ಹೊರಗಾಗ್ತಾನೆ. ನಮ್ಮ ಕೂಡ ಆತ ಕಲಿಯುವುದು ಬೇಡ, ಆತ ನಿಷಾದ ಬಾಲಕ, ನಮಗೆ ಸಮಚರ್ಯ ಸಲ್ಲುವುದಿಲ್ಲ ಅಂತ ತಿಳ್ಕೊಂಡು ಅವಮಾನ ಮಾಡಿದಾಗ ಹೊರದೂಡಿದಾಗ ಅಲ್ಲೇ ದ್ರೋಣಾಚಾರ್ಯ ನೋಡ್ರಿ, ಕಂಬಣಿ ದುಂಬಿದೆನ್ನ ನೋಡಿ ಕರುಣಿ ಗುರು ಕೈ ಬಿಡಿದು ಕೈ ತಲೆ ದಡವಿ ಸಂತೈಸಿ ಪೇಳದನ್ನು, ಏಕಲವ್ಯ ಅಳಲದಿರ್ ಆಸೆಗೆಡದಿರ್ ನೀನೆನ್ನ ಮನೆಯೋಳು ಆಳ ಆಗಿರು, ಆ ಗರುಡಿಗೆನ್ನ ಸೇವೆಗೈ ತರುವಿ ದೂರದಿಂ ಕಂಡು ಕಲಿ ಕಲ್ವಿನಿತಂ ತಂ ಮತ್ತುಳಿದಂ ಮನೆಯೊಳೇ ಕಲಿಯುವ ನೀ ತಂ ಕಲಿಸುವೇನ್ ಅಶ್ವತ್ಥಾಮನಿ. ನೋಡಿ ಎಂತ ಮಾತು, ನೀನು ಅಧೈರ್ಯಗೆಡಬೇಡ, ಯಾವುದಕ್ಕೂ ಹಿಂದೆ ಮುಂದೆ ನೋಡ್ಬೇಡ. ಅವ್ರ ಕಡೆ ಆದ್ರೆ ಏನಾಯ್ತು, ನನ್ನ ಮನೆಯೊಳಗ ನನ್ನ ಮಗನ ಜೊತೆ ನಿನ್ನನ್ನು ನಾನು ಶಸ್ತ್ರಾಭ್ಯಾಸವನ್ನು ಕಲಿಸ್ತೀನಿ ಅಂತಕ್ಕಂತ ಹೇಳ್ತಕ್ಕಂತ ಮಾತುಗಳು ಇಲ್ಲೇ ದ್ರೋಣಾಚಾರ್ಯರ ವ್ಯಕ್ತಿತ್ವವನ್ನ ಎತ್ತಿ ತೋರಿಸ್ತಾ ಇದೆ. ಕುವೆಂಪು ಅವರ ದ್ರೋಣರು ಏಕಲವ್ಯನ ಮೇಲೆ ಅಪಾರ ಶಿಷ್ಯ ವಾತ್ಸಲ್ಯದ ಮಳೆಗರಿಯುವುದನ್ನ ಕಾಣುತ್ತೇವೆ. ಇಲ್ಲಿ ದ್ರೋಣರು ಸುಸಂಸ್ಕೃತರು, ಹುಟ್ಟಿನಿಂದ ವ್ಯಕ್ತಿ ಏನೇ ಆಗಿರಲಿ ಅವನು ಬಯಸಿದರೆ ಅವನಿಗೆ ವಿದ್ಯಾದಾನ ಮಾಡಬೇಕು ಎಂಬ ನಿಲುವನ್ನ ತಾಳಿದವರು ಅಂತ ತಿಳ್ಕೊಂಡು ಕುವೆಂಪು ಅವರು ಮಾಡಿಕೊಂಡಿರುವ ಈ ಬದಲಾವಣೆ ಬಹಳಷ್ಟು ಅರ್ಥಪೂರ್ಣವಾಗಿದೆ. ವಿದ್ಯೆಯ ಹಿರಿಮೆಯಲ್ಲಿ ಕುವೆಂಪು ಅವರು ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಮತಗಳನ್ನು ಮೀರಿದ ತತ್ವವನ್ನು ಪ್ರತಿಪಾದಿಸಿ ವಿದ್ಯೆಯನ್ನು ಗುರು ಶಿಷ್ಯ ಸಂಬಂಧದ ಪವಿತ್ರತೆಯನ್ನ ಬೆಳಕಿಗೊಡ್ಡಿದಂತೆ ಆಗಿದೆ. ಇಂಥ ಹಿರಿಮೆಯಿಂದ ಜಾತ್ಯತೀತವಾದಂತಹ ಧೋರಣೆಯೊಂದನ್ನು ಕುವೆಂಪು ಅವರು ಈ ನಾಟಕದಲ್ಲೇ ವ್ಯಕ್ತಪಡಿಸಿರುವುದನ್ನ ನಾವಿಲ್ಲೇ ಕಾಣ್ತೀವಿ. ಯಾಕಂದ್ರ ಪಾಶ್ಚಾತ್ಯ ಶಿಕ್ಷಣದ ಪ್ರಭಾವ, ಉನ್ನತ ವ್ಯಾಸಂಗದ ಪರಿಣಾಮಗಳನ್ನಿಲ್ಲಿ ನಾವು ಕಾಣಬಹುದು. ವಿದ್ಯೆ ಕಲಿಯಲು ಎಲ್ಲರಿಗೂ ಹಕ್ಕಿದೆ, ತಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅಧ್ಯಯನಿಸಬಹುದಾಗಿದೆ. ವಿದ್ಯಾಭ್ಯಾಸಕ್ಕೆ ಜಾತಿ ಮತ ಪಕ್ಷ ಪಂತ ಭಾಷೆ ಪ್ರದೇಶಗಳ ಕಟ್ಟಳಗಳಿಗೆ ಒಂದು ಕುವೆಂಪು ಅವರು ಈ ನಾಟಕದ ಮೂಲಕ ಅವರು ಪ್ರತಿಪಾದಿಸಿರುವುದನ್ನ ನಾವಿಲ್ಲೇ ಕಾಣ್ತೀವಿ. ಕುವೆಂಪು ಅವರ ಈ ನಾಟಕದಲ್ಲಿ ಏಕಲವ್ಯ ದ್ರೋಣ ಪ್ರತಿಮೆ ನಿರ್ಮಿಸಿದ ಸನ್ನಿವೇಶ ಬಹಳಷ್ಟು ಸಂಕ್ಷೇಪವಾಗಿ ಬಂದಿದೆ. ನೋಡ್ರಿ, ಬೇರೆ ಬೇರೆ ನಾಟಕಗಳಲ್ಲಿ ಬೇರೆ ಬೇರೆ ನಾಟಕಗಳಲ್ಲಿ ಏಕಲವ್ಯ ಮಣ್ಣಿನ ಮೂರ್ತಿಯನ್ನ ಅಲ್ಲಿ ಬೊಂಬೆ ಅಂತ ಮಾಡಿಸ್ತಾರೆ. ಯಾಕೆ ಕಲ್ಲಿನ ಬೊಂಬೆ ಅಂತ ಮಾಡಿಸಿದ್ರು ಅಂತಂದ್ರೆ, ಕುವೆಂಪು ಅವರು ಮಲೆನಾಡಿನ ಸೆರಗದಲ್ಲಿ ಬೆಳೆದವರು, ಮಣ್ಣಿನ ಮೂರ್ತಿ ಆದ್ರೆ ನೀರಿಗೆ ಕರಗಿ ಹೋಗುತ್ತೆ ಉಳಿಯುವುದಿಲ್ಲ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಂದ್ರೆ ತಮ್ಮ ಪ್ರಾದೇಶಿಕ ಹಿನ್ನೆಲೆಯನ್ನು ಮುಖ್ಯವಾಗಿಟ್ಟುಕೊಂಡು, ಯಾಕಂದ್ರೆ ಯಾವಾಗಲೂ ಕೂಡ ಕವಿ ತಾನು ಹುಟ್ಟಿ ಬೆಳೆದ ಪ್ರದೇಶವನ್ನ ತನ್ನ ಕಾವ್ಯದೊಳಗ ತನ್ನ ಸಾಹಿತ್ಯ ಕೃತಿಯಲ್ಲಿ ಒಡಮೂಡುವ ಹಾಗೆ ನೋಡ್ಕೊಳ್ತಾ ಇದ್ರೆ, ಹಾಗೆ ಕಲ್ಲಿನ ಮೂರ್ತಿಯನ್ನು ಕಟ್ಟುವಲ್ಲಿ ಕುವೆಂಪುರವರು ತಮ್ಮ ಮಲೆನಾಡಿನ ಒಂದು ಪರಿಸ್ಥಿತಿಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಅಂತ ತಿಳ್ಕೊಂಡು, ಏಕಲವ್ಯ ಮತ್ತು ಅಭ್ಯರು ಆ ಕಲ್ಲಿನ ಮೂರ್ತಿಯನ್ನು ಮಾಡಿಕೊಂಡು ಅದರ ಮುಂದೆ ಆತ ಶಸ್ತ್ರಾಭ್ಯಾಸವನ್ನು ಮಾಡ್ತಿರ್ತಾರೆ. ಅವಾಗ ಏಕಲವ್ಯ ಮತ್ತು ಅಭ್ಯರ ನಡುವೆ ನಡೀತಕ್ಕಂತ ಸಂಭಾಷಣೆಯಲ್ಲಿ ಕುವೆಂಪು ಅವರು ದ್ರೋಣ ಪ್ರತಿಮೆ ಪ್ರತಿಷ್ಠಾಪಿಸಿರುವ ಪ್ರಸಂಗವನ್ನು ರಸವತ್ತಾಗಿ ಅವರು ವಿವರಿಸಿದ್ದಾರೆ. ಇದರಲ್ಲಿ ಹಾಸ್ಯಲೇಪನವಿದ್ದು ದೃಶ್ಯ ನೌರಾಗಿ ಬಂದಿದೆ. ಕಲ್ಲು ಗೊಂಬೆಯನ್ನು ಕಂಡಂತ ತಾಯಿ ಅವಳು ಹೇಳ್ತಾಳ, ಅದೇನ್ ದೇವರೇ, ಯಾಕಂದ್ರೆ ಕಲ್ಲಿನ ಬೊಂಬೆ ಮುಂದೆ ಇತ್ತು ಕೂತ್ಕೊಂಡನ ಶಸ್ತ್ರಾಭ್ಯಾಸ ಮಾಡ್ತಾನ, ಅದನ್ನ ನೋಡ್ತಾಳ, ಪಾಪಗಳಿಗೆ ಏನು ಗೊತ್ತು, ಅನಕ್ಷರಸ್ಥಳು ತಾಯಿ, ಇದೆಲ್ಲ ಏನ್ ಗೊತ್ತಿಲ್ಲ. ಅದಕ್ಕೆ ಅವಳು ಕೇಳ್ತಾಳ ಸಹಜವಾಗಿ, ಅದೇನ್ ದೇವರೇ ಎಂದು ಪ್ರಶ್ನಿಸಿದಾಗ ನೋಡ್ರಿ ಆ ಮಗು ಬಾಲಕ ಏಕಲವ್ಯ ಏನಂತಂದ್ರ ಆತ ಹೇಳ್ತಾ ಇದ್ರಿ, ಅಂತಪ್ಪ ದೇವರಲ್ತು ಈತನ್ ಗುರು
ಉಣ್ವನ್ ಉಸಿರ್ವನ್ ನಮ್ಮಂತೆ ಬದುಕಿರ್ಪನ್ ಹಸ್ತಿನಾಪುರ ರಾಜಧಾನಿಯೋಳ್ ಈತನಿರ್ಪನ್ ಎಂದು ತಾಯಿಗೆ ತನ್ನ ಗುರುವಿನ ಬಗ್ಗೆ ಆತ ತೋರಿಸುತ್ತಾನೆ. ಮುಂದುವರೆದು ಪರಮಗುರು ಎನಗೆ, ಪರಮಗುರು ಎನಗೆ ಅವನ ಕೃಪೆ ಹಿಂದೆ ಬಿಲ್ ವಿದ್ಯೆ ದೊರೆಕೊಂಡುದು ಇನ್ನೇನಿ ಇಲ್ಲದೋ ನೀನ್ ಕಾಣುವುದಿ ವಿಕ್ರಮ್ ದ್ರೋಣರಿಗೆ ಪ್ರತಿಮೆ ಎಂದು ಗುರು ಮಹಿಮೆಯನ್ನ ಆತ ಕೊಂಡಾಡುತ್ತಾನೆ. ಕುವೆಂಪುರು ಮೂರ್ತಿಯ ಮಹತ್ವ, ಅದಕ್ಕಿರುವ ಅರ್ಥ, ಅದರ ಹಿಂದಿರುವ ಭಾವನೆ ಇತ್ಯಾದಿಗಳನ್ನ ಏಕಲವ್ಯನ ಮೂಲಕ ಓದುಗರಿಗೆ ನೀಡಿದ್ದಾರೆ. ಮುಂದೆ ದ್ರೋಣ ಮೂರ್ತಿಯನ್ನ ಮಾಡಿದಂತ ಏಕಲವ್ಯ ಅದರ ಮುಂದೆ ಕೂತ್ಕೊಂಡು ಬಿಲ್ವಿದ್ಯೆಯನ್ನು ಕಲಿಯುತ್ತಿರ್ತಾನೆ. ಪ್ರಾಮಾಣಿಕ ಪ್ರಯತ್ನ, ಸತತಾಭ್ಯಾಸ ಮತ್ತು ಮನಸ್ಸಿದ್ರ ಏನೆಲ್ಲವನ್ನ ಸಾಧಿಸಬಹುದು ಎನ್ನುವುದಕ್ಕ ಈ ಏಕಲವ್ಯ ನಮಗೊಂದು ದೊಡ್ಡ ಉದಾಹರಣೆಯಾಗಿದ್ದಾರೆ. ಕುವೆಂಪು ಅವರು ಅದನ್ನು ಬಹಳ ಸುಂದರವಾಗಿ ಈ ದೃಶ್ಯದಲ್ಲಿ ಮೂಡಿಸಿದ್ದಾರೆ. ನೋಡ್ರಿ, ಈ ಗುರು ಪ್ರತಿಮೆಯನ್ ದ್ರೋಣಂಗೆತ್ತು ಮುಂಬರಿಸಿನ್ ಬಿಲ್ ಬಿಜ್ಜೆ ಅಭ್ಯಾಸಮಂ ಅಬ್ಬೆ ಸೂಜಿಗವನೇನೆಂಬೆ ಎಚ್ಚರ ಪೋಳ್ತು ನನಗರಿಯದ ಅಭ್ಯಾಸಮಂ ಕನಸಿನೋಳ್ ಬಂದು ಬೋಧಿಸಿದನ್ ಆ ದಿವ್ಯ ಗುರು. ಎಂತಪ್ಪ ಬಿಜ್ಜೆಗಳು ಕೈಸಾರದು ವೆನಗೆ ಶಬ್ದವೇದಿ ಎಂಬುದು ಅದರಳು ಒಂದು. ನೋಡ್ಲೆ ಅವಳು ಕೇಳ್ತಾಳ, ಕಲ್ಲು ಬೊಂಬೆ ಇದು ನಿನಗೇನು ಕಲಿಸುತ್ತದು ಅಂತ ಹೇಳಿದಾಗ ಈ ಮಾತುಗಳನ್ನ ಏಕಲವ್ಯ ತಾಯಿಗೆ ಹೇಳ್ತಾ ಇದ್ದಾನೆ. ಹೇಳ್ತಾನತ, ಈ ಗುರು ಪ್ರತಿಮೆಯನ್ ರೋಣಂಗೆತ್ತು ಮುಂಬರಿಸಿದನ್ ಬಿಲ್ ಬಿಚ್ಚೆ ಅಭ್ಯಾಸಮ ಅಬ್ಬೆ ಸೋಜಿಗವನೇನಂಬೆ ಏನ್ ಆಶ್ಚರ್ಯ, ಎಳ್ಚರ ಪಳುತ್ತು ನನಗರಿಯದ ಅಭ್ಯಾಸಮಂ ನನಗೆ ಯಾವ್ದು ಅಭ್ಯಾಸ ನನಗೆ ಕಠಿಣವಾಗಿ ಬರ್ತಾ ಇರೋದಿಲ್ಲ ಆ ಅಭ್ಯಾಸವನ್ನು ನನ್ನ ಕನಸಿನಲ್ಲಿ ಬಂದು ನನ್ನ ಗುರು ನನಗ ಕಲಿಸ್ತಾ ಇದ್ದಾನೆ. ಎಂತೆಂತ ವಿದ್ಯೆಗಳು ಕೂಡ ನನಗ ಕೈ ಸಾರಿದವು ನನಗ ದೊರಕೊಂಡು ಅದರೊಳಗ ಶ್ರೇಷ್ಠವಾಗಿರ್ತಕ್ಕಂತ ಏನು ಶಬ್ದ ವೇದಿ ವಿದ್ಯೆಯು ಕೂಡ ಒಂದು ಅಂತಕ್ಕಂತ ಮಾತುಗಳನ್ನ ಇಲ್ಲೇ ಆತ ಹೇಳ್ತಾ ಇದ್ದಾನೆ. ಅಂದಾಗ ಆ ಗುರು ಪ್ರತಿಮೆಯ ಮಹತ್ವ ಏನು ಅನ್ನೋದನ್ನ ಇಲ್ಲೇ ಆತ ಹೇಳ್ತಾನೆ. ಬರೀ ಪ್ರತಿಮೆಯಿಂದ ವಿದ್ಯೆ ಬರುವುದಿಲ್ಲ, ದ್ರೋಣನು ಏಕಲವ್ಯನನ್ನ ಮನೆಯಲ್ಲಿಟ್ಟುಕೊಂಡು ಅರಸು ಮಕ್ಕಳಿಗೆ ಕಾಣದಂತೆ ವಿದ್ಯೆ ಹೇಳಿದ್ದು ಮುಂದಿನ ಸಾಧನೆಯನ್ನು ಮಾತ್ರ ಏಕಲವ್ಯನ ಪ್ರತಿಮೆಯ ಮುಂದೆ ಆತ ಮಾಡಿಕೊಳ್ತಾ ಇದ್ದೀನಿ. ಯಾಕೆ ಪ್ರತಿಮೆಯನ್ನು ನಿರ್ಮಾಣ ಮಾಡಿದಂದ್ರೆ ಏಕಲವ್ಯನ ತಂದೆಯಾಗಿರ್ತಕ್ಕಂತ ಹಿರಣ್ಯದನು ಹುಲಿಗೆ ಆಹುತಿಯಾಗಿ ಮರಣವನ್ನಪ್ಪಿದಾಗ ಇಲ್ಲಿ ಹಸ್ತಿನಾಪುರದಲ್ಲಿ ವಿದ್ಯೆಯನ್ನು ಕಲಿತಕ್ಕಂತ ಏಕಲವ್ಯನು ಅರ್ಧಕ್ಕೆ ಬಿಟ್ಟು ತನ್ನ ಕಾಡಿಗೆ ಹೊಳ್ಳಿ ಬರ್ಬೇಕಂದ್ರೆ ಆ ಕಾಡಿನಲ್ಲಿರ್ತಕ್ಕಂತ ತಾಯಿಯನ್ನು ಏಕಾಂಗಿ ಆಕಳಕ್ಕಿನ್ನ ಬಿಟ್ಟು ಬರಕ್ ಆಗಲಾರದಕ್ಕ ಆತ ಆ ಅರಣ್ಯದಲ್ಲಿ ಇದ್ದುಕೊಂಡು ದ್ರೋಣ ಪ್ರತಿಮೆಯನ್ನು ಮಾಡಿಕೊಂಡು ಅದರ ಮುಂದೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾನೆ. ಪ್ರಾಮಾಣಿಕ ಪ್ರಯತ್ನ, ಸತತಾಭ್ಯಾಸ, ಅಪಾರ ಪರಿಶ್ರಮ, ಸಾಧಿಸುವ ಛಲ, ಆತ್ಮವಿಶ್ವಾಸ ಮುಂತಾದವುಗಳು ಯಶಸ್ಸಿನ ಮೆಟ್ಟಳುಗಳಾಗಿರ್ತವೆ ಎನ್ನುವುದನ್ನ ಏಕಲವ್ಯನ ಮೂಲಕ ಪ್ರತಿಪಾದಿಸಲಾಗಿದೆ. ಸಾಧಕನಿಗೆ ಅಸಾಧ್ಯ ಅಂತಕ್ಕಂಥದ್ದು ಯಾವುದೂ ಇಲ್ಲ, ನಡೆದಷ್ಟು ದಾರಿ ಪಡೆದಷ್ಟು ಭಾಗ್ಯವಿದೆ ಎನ್ನುವುದನ್ನ ಈ ನಾಟಕದಲ್ಲಿ ಕುವೆಂಪು ಅವರು ತೋರ್ಪಡಿಸುತ್ತಾರೆ. ಇನ್ನ ಆ ಒಂದು ವಿದ್ಯೆಯಿಂದ ದಿಗ್ಬಂಧನವನ್ನು ಹಾಕ್ತಾರ, ತನ್ನ ಶಬ್ದ ವೇದಿ ವಿದ್ಯೆಯ ಮುಖಾಂತರವ ತನ್ನ ಕಾಡಿನಲ್ಲಿ ಬಂದಿರತಕ್ಕಂತ ಬೇಟೆಯಾಡೋದಕ್ಕಾಗಿ ಬಂದಿರತಕ್ಕಂತ ಅರ್ಜುನ ಮತ್ತು ಅವರ ಸಂಗಡಿಗೆ ದಿಗ್ಬಂಧನ ಹಾಕ್ತಕ್ಕಂತ ಸಂದರ್ಭವು ಕೂಡ ಆತನ ಎರಡನೆಯ ಗುರುತತ್ವ ಎಂತಕ್ಕಂತ ಅಧ್ಯಾಯ ದೃಶ್ಯದಲ್ಲಿ ಅದು ಬರ್ತಾ ಇದೆ. ನೋಡ್ರಿ, ನಿತ್ಯದಂತೆ ಏಕಲವ್ಯ ಅರಣ್ಯದಲ್ಲಿದ್ದಾನೆ. ಒಮ್ಮೆಲೆ ಬೇಟೆಗಾರರು ಅಪ್ಪರದಿಂದ ಕಾಡೆಲ್ಲ ಗದ್ದಲ ಶುರುವಾಗುತ್ತದೆ. ತಕ್ಷಣ ರಕ್ಷಣೆಯಲ್ಲಿರುವ ಕಾಡಿನಲ್ಲಿ ಬೇಟೆಯಾಡಲು ಬಂದವರ ಮೇಲೆ ಏಕಲವ್ಯನಿಗೆ ಕೋಪ ಉಕ್ಕಿ ಬರ್ತಾ ಇದೆ. ಬೇಟೆಗಾರರಿಗೆ ಎಚ್ಚರಿಕೆ ನೀಡಲೆಂದು ಬಿಲ್ಲು ಬಾಣಗಳನ್ನ ಸಜ್ಜುಗೊಳಿಸಿ ಅಬ್ಬರ ಬಂದತ್ತ ಹೆಜ್ಜೆ ಹಾಕಲು ಆರಂಭಿಸ್ತಾನೆ. ಆ ಕ್ಷಣದಲ್ಲಿ ತನ್ನ ವಿಶೇಷವಾಗಿರ್ತಕ್ಕಂತಹ ಶಬ್ದ ವೇದಿ ವಿದ್ಯೆಯನ್ನ ಆತ ಪ್ರಯೋಗವನ್ನ ಮಾಡಿ ಬಾಣವನ್ನ ಬಿಡ್ತಾ ಇದ್ದಾನೆ. ಆತ ಬಿಟ್ಟ ಬಾಣದ ಗುರಿಯನ್ನ ನೋಡಿ ಅವನ ತಾಯಿ ಕೇಳ್ತಾ ಇದ್ದಾಳೆ. ಶಬ್ದ ವೇದಿ ಎಂಬ ಯಾವ್ದನ್ನ ಹೆಂಗ್ ಹೊಡೆದ ನೀನು ಬಾಣ, ಗುರಿ ಇರಲಾರದೆ ನೋಡಲಾರದೆ ಹೆಂಗ್ ಬಿಟ್ಟಿ ನೀನು ಅಂತ ಕೇಳಿದಾಗ, ಶಬ್ದವೇದಿ ಎಂಬ ವಿದ್ಯೆಯಿಂದಬ್ಬೆ ಗುರಿ ಕಣ್ಗೆ ಕಾಣದಿರ್ದೊಡಂ ಎಚ್ಚಂಬು ತಗೊಳ್ಳುವುದು ಗುರಿ ಅಮೋಘಂ ಅದೊಂದು ಅತೀಂದ್ರಿಯ ಸಾಮರ್ಥ್ಯಂ ಎಂದು ತಾಯಿಗೆ ತಿಳಿಸುತ್ತಾನೆ. ಅದೊಂದು ಅತೀಂದ್ರಿಯವಾಗಿರ್ತಕ್ಕಂತ ಗೊತ್ತು ಬರ್ತಾನೆ. ಅದಕ್ಕೆ ನಮ್ಮ ನರೋಡಿಯವರು ಒಂದು ಕಡೆ ಹೇಳ್ತಾ ಇದ್ರು, ದ್ರೋಣಾಚಾರ್ಯರು ಕೂಡ ಶಬ್ದವೇದಿ ಅಂತಕ್ಕಂತ ವಿದ್ಯೆ ಬಗ್ಗೆ ಥೆರಾಟಿಕಲಿ ಆಗಿ ಗೊತ್ತಿತ್ತ ಹೊರತಾಗಿ ಪ್ರಾಕ್ಟಿಕಲ್ ಆಗಿ ಗೊತ್ತಿರಲಿಲ್ಲ. ಒಂದ್ ವೇಳೆ ಪ್ರಾಕ್ಟಿಕಲ್ ಆಗಿ ಏನಾದ್ರು ಗೊತ್ತಿತ್ತಂದ್ರ ಏಕಲವ್ಯನಕ್ಕಿಂತ ಮುಂಚೆನೆ ಅವರು ಅರ್ಜುನನಿಗೆ ಈ ಶಬ್ದ ವೇದಿ ಇದನ್ನು ಕಲಿಸ್ತಿದ್ರು ಏನು ಅನ್ನತಕ್ಕಂಥ ಮಾತುಗಳನ್ನು ಕೂಡ ಅವ್ರು ಒಂದು ಕಡೆ ಹೇಳ್ತಾ ಇದ್ದಾರೆ. ಮುಂದ ಏನಾಗ್ತಂದ್ರ ಅರ್ಜುನ ಮತ್ತು ಏಕಲವ್ಯರ ಮುಖಾಮುಖಿಯಾಗತ್ತೆ.
ಬೇಟೆಯನ್ನು ಹುಡುಕುತ್ತಾ, ಯಾಕಂದ್ರೆ ಶಬ್ದ ವೇದಿ ಪ್ರಯೋಗ ಮಾಡಿ ಹೊಡೆದಾನ. ಅದಕ್ಕ ಬೇಟೆಯನ್ನ ಹುಡುಕುತ್ತಾ ಏಕಲವ್ಯ ಹಂದಿಯ ಬಳಿಗೆ ಬರುತ್ತಾನೆ. ಅಲ್ಲಿ ಅರ್ಜುನನಿರುವುದನ್ನು ಕಾಣುತ್ತಾನೆ. ಅರ್ಜುನ ಹಂದಿಗೆ ನಾಟಿದ ಬಾಣವ ನಟ್ಟಾಲಿಯಾಗಿ ನಿಟ್ಟಿಸು. ಯಾರು ಹೊಡೆದಾರ? ನಾನಂತೂ ಹೊಡೆದೇ ಇಲ್ಲ. ಯಾರು ಹೊಡೆದ್ರಿ ಈ ಹಂದಿಗೆ ಬಾಣವನ್ನು ಅಂತ ತಿಳ್ಕೊಂಡು ತದೇಕ ದೃಷ್ಟಿಯಿಂದ ಆ ಬಾಣವನ್ನ ಆ ಹಂದಿಯನ್ನು ನೋಡ್ತಾ ಇದ್ದಾನೆ. ಏಕಲವ್ಯ ಹೋಗುತ್ತಿದ್ದಂತೆ ಅರ್ಜುನ, ವನಚರ ಆರ್ಯತ್ಸರ್ ಈ ವರಾಮನ್, ಯಾರು ಹೊಡೆದ್ರಿ ಈ ಹಂದಿಯನ್ನು ಎಂದು ಏಕಲವ್ಯನನ್ನು ಪ್ರಶ್ನಿಸುತ್ತಾನೆ. ಅವಾಗ ಏಕಲವ್ಯ ಹೇಳ್ತಾ ನೋಡಿ ನಾಗರಿಕ, ಯಾಕಂದ್ರೆ ಇವನು ವನಚರ ಅಂದನ, ಅದಕ್ಕೆ ಇವ್ ಅಷ್ಟೇ ಖಡಕಾಗಿ ಉತ್ತರ ಕೊಡ್ತಾನ. ಅದಕ್ಕೆ ಹೇಳ್ತಾನ, ನಾಗರಿಕ ಅಂದ್ರೆ ನಾಡಿನಿಂದ ಬಂದವನೇ, ನಾಗರಿಕ ಓದಿ ತಿಳಿ ಕಲಿಪುದ ಬಾಣ. ನೋಡ್ರಿ ಏಕಲವ್ಯ ಕೇವಲ ಶಸ್ತ್ರಾಭ್ಯಾಸ ಅಷ್ಟೇ ಅಲ್ಲ, ಶಾಸ್ತ್ರಾಭ್ಯಾಸವನ್ನು ಕೂಡ ಮಾಡಿದ್ದ ಅನ್ನೋದಕ್ಕ, ಅವಾಗ ಅಕ್ಷರ ಜ್ಞಾನ ಇತ್ತು ಅನ್ನೋದಕ್ಕ, ಆ ಬಾಣದ ಮೇಲೆ ಬರೆದಿರತಕ್ಕಂತ ಹೆಸರಿನಿಂದ ನಮಗ್ ಗೊತ್ತಾಗತ್ತೆ. ಅರ್ಜುನ ಮತ್ತೆ ಕೇಳ್ತಾನೆ, ಯಾರು ನೀನು? ಅವಾಗ ಏಕಲವ್ಯ ಹೇಳ್ತಾನ, ಆಗಲ್ಲಿ ನೀನೇ ಹೇಳಿದಲ್ಲ ವನಾಚರ ಅಂತೇಳಿ ಅಂತ ಹೇಳ್ಬಿಟ್ಟು, ನಾನು ಅದನ್ನ ಕೇಳಿಲ್ಲ, ನಿನ್ ಹೆಸರೇನು ಅಂತ ಅರ್ಜುನ ಕೇಳ್ತಾನ. ಹೀಗೆ ಆ ಸಂಭಾಷಣೆ ಇಬ್ಬರಲ್ಲಿಯೂ ಕೂಡ ಅಷ್ಟೇ ಕಾಲವಾಗಿ ಮುಂದುವರಿತೈತಿ. ಇಲ್ಲಿ ಏನ್ ನಾವು ಕಾಣ್ತೀವಿ ಅಂದ್ರೆ ಒಂದು ವರ್ಗ ಸಂಘರ್ಷವನ್ನು ಕಾಣ್ತೀವಿ. ನಾಡಿನ ರಾಜ ಅರ್ಜುನನಾದರೆ ಕಾಡಿನ ರಾಜ ಏಕಲವ್ಯ. ಅದಕ್ಕನೆ ಕಾಡು ಮತ್ತು ನಾಡಿನ ಸಂಘರ್ಷ ಇದು. ಅದಕ್ಕನೆ ಕುವೆಂಪುರ ಆದ್ರ ಏಕಲವ್ಯ ನಾಟಕ ಕಾಡು ಮತ್ತು ನಾಡಿನ ಸಂಘರ್ಷದ ಕಥೆ ಅಂತಕ್ಕಂಥ ಮಾತುಗಳನ್ನ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲೇ ಏಕಲವ್ಯ ಹೇಳ್ತಾನ, ನನ್ನಯ್ಯ ನಿಂದನಿಗೆ ಬಂದಡವಿ ಈ ಪಡವಿ, ನನ್ನ ಅಯ್ಯನಾದಿ ಆದಿ ಎಂ ಬಳಿ ಆನಿಗಿಲ್ಲಿ ಒಡೆಯನ್, ನನ್ನ ಆಜ್ಞೆ ಇಲ್ಲದೆ ನನ್ನ ನಡವಿ ಎಂ ಪಕ್ಕು ರಕ್ಷೆ ಮೃಗಳನ್ ಬೇಟೆಯಾಡುವ ನೀನ್ ಒಳ್ಳೆಗಾರನ್ ಕಳ್ಳನ್ ದಂಡನಾರನ್ ಅಂತ ತಿಳ್ಕೊಂಡು ಇಂಥ ಮಾತುಗಳನ್ನ ಆತ ಹೇಳ್ತಾ ಇದ್ದಾನೆ. ಅವಾಗ ಅರ್ಜುನ, ಕಾಡವಂಗೇನ್ ಬಿಂಕ ಬಿಂಕ ನಾವಾರಂದಿರಪ್ಪೆ ಆಳುವರ್ ನೀನಾಳ್, ನಾನು ಈ ನಾಡಿನ ರಾಜ ದೊರೆ ನಾನು ನೀನು ಆಳು ಎಂತಕ್ಕಂತ ಮಾತುಗಳನ್ನ ಅರ್ಜುನ ಹೇಳ್ತಾ ಇದ್ದಾನೆ. ಇದು ಆತನ ಅಧಿಕಾರದ ಮದವನ್ನು ತೋರಿಸುತ್ತದೆ. ಅದಕ್ಕಾಗಿಯೇ ಪರಿವರ್ತಿತನಾಗದ ವರ್ಗ ವ್ಯವಸ್ಥೆಯ ಶ್ರೀಮಂತ ವ್ಯಕ್ತಿಯಾಗಿ ಅರ್ಜುನ ಕಾಣಿಸಿಕೊಳ್ಳುತ್ತಾನೆ. ಸಾಮಾಜಿಕ ವ್ಯವಸ್ಥೆಯ ಹರಿವಿನಲ್ಲಿ ನಿರ್ಗತಿಕ ಏಕಲವ್ಯ ಪಟ್ಟಭದ್ರ ಹಿತಾಸಕ್ತಿಗಳಾದ ಬಂಡವಾಳಶಾಹಿ ರಾಜಮನೆತನದ ವೈಭವದ ಸಂಕೇತವಾಗಿ ಇಲ್ಲಿ ಅರ್ಜುನ ಕಂಗೊಳಿಸುತ್ತಾನೆ ಅಂತ ತಿಳ್ಕೊಂಡು ಮತ್ತೆ ಆ ಸಂಭಾಷಣೆ ಮುಂದುವರಿತಾ ಇದೆ. ಮತ್ತೆ ನಿನ್ನ ಹೆಸರೇನು ಅಂತ ಕೇಳಿದಾಗ ಆತ ಹೇಳ್ತಾನ, ಹೇಳ್ದೆನ್ ದ್ರೋಣ ಶಿಷ್ಯ. ಆತ ಏಕಲವ್ಯ ಅಂತ ಹೇಳಿದ್ಲ, ನಾನು ದ್ರೋಣ ಶಿಷ್ಯ ಎನ್ನುವಂತ ಮಾತುಗಳನ್ನ ಆತ ಹೇಳ. ಯಾಕಂದ್ರ ಆ ಹಂದಿಗೆ ನೆಟ್ಟಿರ್ತಕ್ಕಂಥ ಬಾಣವನ್ನ ತೆಗೆದು ಅದಕ್ಕ ಹತ್ತಿರ್ತಕ್ಕಂಥ ರಕ್ತವನ್ನು ಒರೆಸಿ ಅವನು ಕೈಯ ಕೊಟ್ಟು ಇದ್ರ ಮ್ಯಾಗ ಏನ್ ಬರೆದಿತ್ತು ಓದಕೋ ಅಂತ ಹೇಳ್ಕೊಡ್ತ. ಅದ್ರಾಗ ಏನ್ ಬರೆದಿದ್ ಓದಕೋ ಅರ್ಜುನ ಅಂತ ಬರೆದಿದೆಯೇ ಅಂತ ಕೇಳಿದಾಗ ಅರ್ಜುನ ಹೇಳ್ತಾನ, ದ್ರೋಣ ಶಿಷ್ಯನ್ ಅಂತ ಹೇಳ್ತಾನ. ಅದಕ್ಕ ನೀನೆನ್ನ ಗುರುದೇವಂಗೆ ಶಿಷ್ಯನೋ? ಅರ್ಜುನ, ನನ್ನ ಗುರುಗಳಾಗಿಂತ ದ್ರೋಣಾಚಾರ್ಯಗೂ ಕೂಡ ನೀನು ಶಿಷ್ಯನೋ? ಶಿಷ್ಯನ್ ಅವಾಗ ಹೇಳ್ತಾನೆ ಇತ್ತ ಏಕಲವ್ಯ, ಶಿಷ್ಯನ್ ಮೆಚ್ಚಿನ ಶಿಷ್ಯನ್ ಶಿಷ್ಯೋತ್ತಮನ್ ಅನ್ನುವಂತ ಮಾತುಗಳನ್ನ ಹೇಳ್ತಾನ. ಕೊನೆಗೆ ಹೇಳ್ತಾನತ, ನಾನು ಬರೇ ಶಿಷ್ಯ ಅಲ್ಲ, ಆಚಾರ್ಯನ್ ಎನಿತೋ ಶಿಷ್ಯರು ಆನೂ ಓರ್ವನ್, ಭಕ್ತಿಯೋಳ್ ಮತ್ತಾರ್ಗೊಂ ದ್ವಿತೀಯನಲ್ಲ ನಾನು. ಆ ದ್ರೋಣಾಚಾರ್ಯರ ಶಿಷ್ಯ ನಾನು ಹೌದಲ್ಲ, ಅವರ ಪೂಜ್ಯ ಭಕ್ತಿಗೆ ನಾನು ದ್ವಿತೀಯನಲ್ಲ, ಅವರ ಅಪಾರವ ಪ್ರೀತಿಯ ಶಿಷ್ಯ ನಾನು ಎಂತಕ್ಕಂತ ಮಾತುಗಳು ಇಲ್ಲಿ ನಿಜಕ್ಕೂ ಕೂಡ ಏನಂತಂದ್ರ ಏಕಲವ್ಯನ ಗುರುಭಕ್ತಿ ಆತ್ಮಕಿಂಕೃತಿ ಅನಾದೃಶ್ಯವಾದವು. ಏಕಲವ್ಯ ಮತ್ತು ಅರ್ಜುನರ ಮುಖಾಮುಖಿಯಲ್ಲಿ ಎರಡು ವಿಭಿನ್ನ ಸಂಸ್ಕೃತಿಗಳ ಅನಾವರಣವಾಗುವುದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಕಾಡಿನ ಮತ್ತು ನಾಡಿನ ಸಂಸ್ಕೃತಿ ಅನಾದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಇಷ್ಟು ಆದಮೇಲೆ ಕೊನೆಯ ದೃಶ್ಯದೊಳಗ ಮೂರನೆಯ ದೃಶ್ಯದೊಳಗ ಇಲ್ಲೇ ಯಜ್ಞ ಅಂತಕ್ಕಂಥದ್ದು, ಅದರೊಳಗ ಗುರುದಕ್ಷಿಣೆಯ ಪ್ರಸಂಗ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತ ತಿಳ್ಕೊಂಡು ಮೂರನೆಯ ಅಂಕದಲ್ಲಿ ಈ ಪ್ರಸಂಗ ಬರ್ತಾ ಇದೆ. ದ್ರೋಣರು ಏಕಲವ್ಯನ ಕಾಡಿಗೆ ಬರ್ತಾ ಇದ್ದಾರೆ. ಏಕಲವ್ಯನ ಕಾಡಿಗೆ ಬಂದು ಅವನನ್ನು ಏನಾದರೂ ತಪ್ಪು ಕಂಡು ಹಿಡಿದು ನನ್ನ ಒಂದು ಯೋಜನೆಯನ್ನು ರೂಪಿಸಿಕೊಳ್ಬೇಕು, ನನ್ನ ಆಸೆಯನ್ನು ಈಡೇರಿಸಿಕೊಳ್ಬೇಕು ಅಂತ ತಿಳ್ಕೊಂಡು ಒಂದೊಮ್ಮೆ ಸಂಕಟ ಪಡ್ತಾ ಇದ್ರು. ಅದಕ್ಕೆ ಅವ್ರು ಹೇಳ್ತಾರ ಆಕಾಶವನ್ನು ನೋಡ್ತಾ, ಆಕಾಶದಲ್ಲಿ ಹೋಗ್ತಕ್ಕಂತ ಒಂದು ಪಕ್ಷಿಯನ್ನು ತೋರಿಸಿ, ಏಕಲವ್ಯ ಎಚ್ಚು ಕೆಡವದನ್, ಆ ಪಕ್ಷಿಯನ್ನು ಬಾಣ ಬಿಟ್ಟು ಅದನ್ನು ಕೆಡವು ಎಂದು ಆಜ್ಞಾಪಿಸುತ್ತಾನೆ. ಏಕಲವ್ಯನಿಗೆ ಕಾಡಿನ ಪಶು ಪ್ರಾಣಿ ಪಕ್ಷಿ ಪ್ರತಿಯೊಂದರಲ್ಲೂ ಕೂಡ ಅಪಾರ ಪ್ರೀತಿ. ಹೀಗಾಗಿ ದ್ರೋಣನ ಮಾತನ್ನು ಕೇಳಿ ಆಶ್ಚರ್ಯಚಕಿತನಾಗಿರ್ತಕ್ಕಂಥ ಏಕಲವ್ಯ, ಗುರುಗಳು ಹೇಳ್ತಕ್ಕಂಥ ಮಾತು ಬಹಳಷ್ಟು ಅಮೋಘವಾದ.
ಅಪರಾಧಮಿಲ್ಲದ ಸಾಧುವಂ ಕೊಲಲಲ್ತು ಆಚಾರ್ಯ ಆ ವಿದ್ಯೆಯಂ ನೀವಿತ್ತು ದೆನಗೆ ನೋಡು ಅಪರಾಧವಿರ್ತಕ್ಕಂಥ ಪ್ರಾಣಿಗಳನ್ನು ಕೊಲ್ಲಬಾರದು ಅಂತ ತಿಳ್ಕೊಂಡು ವಿದ್ಯಾಭ್ಯಾಸವನ್ನು ಕಲಿಸುವ ಸಮಯದಲ್ಲಿ ನೀವೇ ನನಗೆ ಹೇಳಿರಿ ಈಗ ಹಿಂಗೆ ಹೇಳ್ತಿರಲ್ಲ ಅಂತ ತಿಳ್ಕೊಂಡು ಆತ ಹೇಳ್ತಾ ಇದ್ದಾನೆ ಎಂದು ಗುರುಣು ದ್ರೋಣನು ಪ್ರಶ್ನಿಸುತ್ತಾನೆ. ಈ ಪ್ರಶ್ನೆಯಿಂದ ದ್ರೋಣಾಚಾರ್ಯರ ದುರ್ಬುದ್ಧಿ ಹೊರಟು ಹೋಗುತ್ತದೆ. ತಕ್ಷಣ ಅವರು ಏಕಲವ್ಯನನ್ನ ತಪ್ಪಿಕೊಂಡು ಪುಣ್ಯವಂತನ್ ನೀನ್ ಏಕಲವ್ಯ ಬದುಕಿದೈ ನೀನ್ ಬದುಕಿ ನನ್ನನ್ನು ಕೂಡ ನೀನು ಬದುಕಿಸಿದೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾ ಇದ್ರೆ ಇಂಥ ಶಿಷ್ಯನಿಗೆ ಇಂಥ ಅಪೂರ್ವವಾಗಿರ್ತಕ್ಕಂಥ ಶಿಷ್ಯನಿಗೆ ಗುರು ಕಾಣಿಕೆಯನ್ನ ಕೊಡುವಂತ ನಾನು ಹೇಗೆ ಕೇಳಿ ಅಂತಕ್ಕಂಥದ್ದನ್ನ ಬಹಳ ಸಂಕಟದಿಂದ ವಿಲಿ ವಿಲಿ ಅವರು ಒದ್ದಾಡ್ತಾ ಇದ್ದಾರೆ. ಅವರ ಒದ್ದಾಟವನ್ನ ತಳಮಳವನ್ನ ತವಕವನ್ನ ತಲ್ಲದೆ ಕೊನೆಗೆ ಆ ಏಕಲವ್ಯ ಬಾಯಿ ಬಿಡಿಸ್ತಾ ಇದ್ದಾನೆ. ಬಾಯಿ ಬಿಡಿಸಿದಾಗ ಅವ್ರು ಹೇಳ್ತಾರೆ ಅರ್ಜುನನಿಗೆ ವಚನ ನೀಡಿದ್ದು ಏಕಲವ್ಯನಿಂದಾಗಿ ಅದು ಭಂಗವಾದ ಸಂಗತಿಯನ್ನ ದ್ರೋಣರು ವಿವರಿಸುತ್ತಾರೆ. ಇದನ್ನ ತಿಳಿದುಕೊಂಡಿರ್ತಕ್ಕಂತ ಏಕಲವ್ಯ ನೀನು ನನಗೆ ಆಜ್ಞೆ ಮಾಡು, ಏನು ಬೇರೆ ಗುರುದಕ್ಷಿಣೆ ಬೇಕೇಳು, ನಾನು ಕೊಡ್ಲಿಕ್ಕೆ ನಾನು ರೆಡಿನಿ, ನೀನು ಕೊಟ್ಟದ್ದನ್ನ ನಿನಗ್ ಕೊಡ್ಲಿಕ್ಕೆ ನನ್ನಲ್ಲಿ ಹೆಚ್ಚುಗಾರಿಕೆ ಏನೈತಿ ಅನ್ನೋದನ್ನ ಏಕಲವ್ಯ ಹೇಳ್ತಾ ಇದ್ದಾನೆ. ನೋಡ್ರಿ ಮುಂತೆನಗೆ ಬೆಸಸು ಆಚಾರ್ಯ, ಆಚಾರ್ಯ ಇತ್ತ ಗುರುವಿಂಗ್ ಈವುದೇನ್ ತ್ಯಾಗಮೇ ಪರಮ ಸಂಪದವೇ ಪುರುಷಾರ್ಥನಂ ನಿನ್ನಿಂದೆ ಕಲ್ತೆನ ಅಧ್ಯಾಪಂ ಪಡೆದು ಎಲ್ಲಮಂ ಕೊಡುವುದಲ್ ಕಲ್ತೆ ಆರ್ಯ ಮೇನ್ ಪೂರ್ಣಮಂ ಕೊಡದೆ ಪಡೆದ ಪವೆಂತು ಪೂರ್ಣಮಂ. ನೋಡ್ರಿ ಎಂತ ಮಾತುಗಳನ್ನ ಏಕಲವ್ಯ ಹೇಳ್ತಾ ಇದ್ದಾನೆ. ಸಂಕೋಚವಿಲ್ಲದೆ ನೀನು ಕೇಳ್ಕೋ, ಯಾವುದೇ ಇರಲಾರ್ದೆ ನೀನು ಕೇಳ್ಕೋ, ನಾನು ಕೊಡ್ಲಿಕ್ಕೆ ತಯಾರದೀನಿ ಅಂತಕ್ಕಂಥ ಮಾತುಗಳನ್ನ ಪರಿಪರಿಯಾಗಿ ಕೇಳ್ಕೊಂಡಾಗ ಅವಾಗ ದ್ರೋಣಾಚಾರ್ಯರು ಹೇಳ್ತಾ ಇದ್ದಾರೆ ದಕ್ಷಿಣಗೆ ದಕ್ಷಿಣದ ಪೇರ್ ಬೆರಳ್ ನಿನ್ನ ಬಿಲ್ ಬಿಚ್ಚೆ ಉಸಿರಪ್ಪ ಆ ಪೇರ್ ಬೆರಳ್ ಬಾನಮಂ ಪಿಡಿದು ಸಿಂಚನಿ ಗುಯ್ದಪ್ಪ ಪೇರ್ ಬೆರಳ್ ಬಾನವನ್ನ ಹಿಡಿದು ಆ ಗುರಿಯತ್ತ ಬಿಡ್ತಕ್ಕಂಥ ಬಾಣ ಹಿಡಿತಕ್ಕದಕ್ಕೆ ಆಧಾರವಾಗಿರ್ತಕ್ಕಂಥ ಹೆಬ್ಬೆರಳು ಇದೆಯಲ್ಲ ಬಲಗೈಯ ಹೆಬ್ಬೆರಳು ಆ ಹೆಬ್ಬೆರಳನ್ನು ನನಗೆ ಗುರುದಕ್ಷಿಣೆಯಾಗಿ ಕೊಡು ಅಂತ ಹೇಳ್ಕೊಂಡು ಕೇಳ್ತಾ ಇದ್ದಾರೆ. ಕೇಳುವಂತಹ ಸಂದರ್ಭದಲ್ಲಿ ದ್ರೋಣಾಚಾರ್ಯ ಆಗಿರ್ತಕ್ಕಂಥ ತವಕ ತಲ್ಲಣಗಳನ್ನ ಆತಂಕಗಳನ್ನ ಹೆದರಿಕೆಗಳನ್ನ ಕುವೆಂಪು ಅಲ್ಲದೆ ವೀರಾರ್ಯ ಕೂಡ ಅಷ್ಟು ಸಮರ್ಥವಾಗಿ ಹೇಳಲಿಕ್ಕೆ ಬರ್ತೈತೆ ಅನ್ನೋದನ್ನ ಹೇಳಲಿಕ್ಕೆ ಆಗುವುದಿಲ್ಲ. ಹೀಗೆ ಹೇಳುವಂತಹ ಸಂದರ್ಭದಲ್ಲಿ ಅವರಿಗೆ ನಿನ್ನೆ ರಾತ್ರಿ ಒಂದು ಕನಸು ಕಂಡಿರ್ತದೆ. ಕಳೆದ ರಾತ್ರಿ ಕಂಡ ಕನಸಿನ ವೃತ್ತಾಂತವನ್ನು ನೆನೆಸಿಕೊಂಡು ಏಕಲವ್ಯ ಅದರ ಮುಂದೆ ಇದು ತೀರಾ ಕ್ಷುಲ್ಲಕವೆಂದುಕೊಳ್ಳುತ್ತಾನೆ. ಏಕಲವ್ಯ ಕಂಡ ಕನಸನ್ನು ಕೇಳಿ ತಿಳಿದುಕೊಂಡ ದ್ರೋಣಾಚಾರ್ಯರು ರೋಮಾಂಚನಗೊಳ್ಳುತ್ತಾರೆ. ದೇವತಾ ಕಾರ್ಯಕ್ಕೆ ನೀ ಅರ್ಪಿತಾತ್ಮನ್ ವತ್ಸ ಎಂದು ಆಶೀರ್ವದಿಸುತ್ತಾರೆ. ಏಕಲವ್ಯ ಏನ್ ಮಾಡ್ತಾ ಇದ್ರೆ ಆ ಕಲ್ಲಿನ ದ್ರೋಣಾಚಾರ್ಯರ ಮೂರ್ತಿಯನ್ನು ಏನ್ ಮಾಡಿದಲ್ಲ ಆ ಮೂರ್ತಿಯ ಮುಂದೆ ಕೂತುಕೊಂಡು ಚೂಪಾದ ಬಾಣವನ್ನ ತೆಗೆದುಕೊಂಡು ಹಿಂದು ಮುಂದು ಏನೂ ವಿಚಾರ ಮಾಡಲಾರೆ ಆಹಾ ಎನ್ನದೆ ಓ ಎನ್ನದೆ ಚಕಕ್ಕನೆ ತನ್ನ ಬಲಗೈಯ ಹೆಬ್ಬೆರಳನ್ನ ಆತ ಕತ್ತರಿಸಿ ಕೊಡ್ತಾ ಇದ್ದಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ತುಂಡಾದ ಬೆರಳನ್ನ ಅಲ್ಲೇ ಬಿಟ್ಟನ ಏಕಲವ್ಯ ಗಾಯಕ್ಕೆ ಔಷಧಿ ಹೆಚ್ಚಲೆಂದು ಕಾಡು ಸೊಪ್ಪನ್ನು ತರಲು ಹೋಗುತ್ತಾನೆ. ಇಲ್ಲಿ ದ್ರೋಣಾಚಾರ್ಯರು ಕ್ಷತ್ರಿಯ ಕುಮಾರ ನಿನ್ನ ಅಸೂಯಾಗ್ನಿ ತನಿಯಲಿದೋ ಬೀಯದ ಬಾಲಕನ ಈ ಬೆರಳು ಬೇಳವೆ ಎಂದು ತುಂಡರಿಸಿ ಬಿದ್ದಿರುವ ಬೆರಳನ್ನ ತೆಗೆದುಕೊಳ್ಳಲು ಬಾಗುತ್ತಾನೆ. ಒಮ್ಮೆಲೆ ಬೆಚ್ಚಿ ಬಿದ್ದು ದ್ರೋಣಾಚಾರ್ಯರು ಅಯ್ಯೋ ಏಕಲವ್ಯ ಅಂತ ತಿಳ್ಕೊಂಡು ತೀರ್ತಾ ಇದ್ದಾರೆ. ಕುವೆಂಪು ಅವರ ಅದ್ಭುತ ಪ್ರತಿಭೆಯಲ್ಲಿ ತನ್ನ ಮಹಾನ್ ಕಾರ್ಯ ನಿರ್ವಹಿಸುತ್ತದೆ. ಪ್ರತಿಭಾ ಕಲ್ಪನೆ ತೆರಿಗೆದರುತ್ತದೆ. ಅಯ್ಯೋ ಏಕಲವ್ಯ ಎಂಬ ಕೂಗು ಕೇಳುತ್ತಿದ್ದಂತೆ ಏಕಲವ್ಯ ಓಡೋಡಿ ಗುರುಗಳ ಬಳಿಗೆ ಬರ್ತಾ ಇದ್ದಾನೆ. ಗಡಗಡ ನಡುಗುತ್ತಲಿರುವ ಗುರು ದ್ರೋಣರನ್ನ ಗಟ್ಟಿಯಾಗಿ ಹಿಡಿದು ಕೇಳುತ್ತಾನೆ. ಅದಕ್ಕೆ ದ್ರೋಣಾಚಾರ್ಯ ಉತ್ತರಿಸಿದ್ದು ಹೀಗೆ ತುಂಡು ವೆರಳಂ ತೆಗೆಯಲೆಂದೆನಿತು ಬಾಗಿದೆ ಕಂಡುದ ಕೆನ್ನೀರ್ ಕನ್ನಡಿಯೊಳೆನ್ನ ಪಡಿನೆಳಲ್ ಆ ನನ್ನ ಮುಖ ವಿಕೃತಿಯಂ ಪ್ರತಿಬಿಂಬದೊಳ ಕಂಡು ಬೆರಗಾಗಿರಲ್ ಖಡ್ಗ ಮುಷ್ಟಿಯ ಭೀಮಹಸ್ತ ಒಂದು ಒಯ್ಯನೆ ಎರಗಿ ಕಳತರಿಸಿತ ನನ್ನ ಪಡಿನೆರಳಲ ಕೊರಳಂ ಕಡೆದುರುಡುವುದು ಮಂಡೆ ಕಂಡೆನ್ ರುಂಡವಿಲ್ಲದ ಮುಂಡಮಂ ಕಂಡು ನಿನ್ನನ್ನು ಕೂಗಿಕೊಂಡೆನ್ ಮುಂದೇನ್ ಕಾದಿದೆಯೋ ನನಗೆ ಬೀಯದರಿಗೂ ನಿನ್ನ ಬೆರಳಿಗೆ ಕೊಳ್ಳುವುದೆಂದೇ ತೋರ್ಪುದಾಗಿದೆ ನನ್ನ ಕೊರಳಂ ಅನ್ನುವಂತ ತಮ್ಮ ವಿಕೃತಿಯನ್ನು ನೋಡಿಕೊಂಡು ಅವರಿಗೆ ಹೇಳ್ತಾ ಇದ್ರೆ ಮುಂದ ಆಗುವ ಸೂಚನೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ದ್ರೋಣಾಚಾರ್ಯರು ತಮ್ಮ ಕೊರಳನ್ನೇ ಏಕಲವ್ಯನ ಬೆರಳನ್ನ ತೆಗೆದುಕೊಂಡದಕ್ಕಾಗಿ ತಮ್ಮ ಕೊರಳನ್ನೇ ಬಲಿಯಾಗಿ ಕೊಡಬೇಕಾಗುತ್ತದೆ ಎಂದು ಕುವೆಂಪು ಚಿತ್ರಿಸುತ್ತಾರೆ. ಮುಂದೆ ಕೂತಿದ್ದಾರೆ. ಅದಕ್ಕೆ ಇನ್ನಾವ ನಾಟಕದಲ್ಲಿಯೂ ಕೂಡ ಕಾಣಬಾರದ ಒಂದು ಅಂಶವೆಂದ್ರೆ
ಕಡಿದ ಬೆರಳನ್ನು ಆವರಿಸಿದ ನೆತ್ತರಿನಲ್ಲಿ ದ್ರೋಣನು ತನ್ನ ರುಂಡದವಿಲ್ಲದ ಮುಂಡವನ್ನು ಕಂಡದ್ದು. ಮುಂದೆ ಮಹಾಭಾರತ ಯುದ್ಧದಲ್ಲಿ ಆಗುವ ಘಟನೆಯನ್ನು ಇಲ್ಲಿ ಭವಿಷ್ಯವಾಗಿ ನುಡಿಯುವ ನುಡಿಗಳಿವೆ. ಇದು ಕೂಡ ಕವಿಯು ಕಂಡ ಕಾಣಿಕೆಯಾಗಿದೆ. ಈ ನಾಟಕದಲ್ಲಿ ಗುರುದಕ್ಷಿಣೆಯ ಪ್ರಸಂಗ ನವೀನವಾಗಿ ಮೂಡಿಕೊಂಡು ಬಂದಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಕೊನೆಯದಾಗಿ ಆ ಏಕಲವ್ಯನ ತಾಯಿಯ ಶಾಪದಿಂದ ಈ ನಾಟಕ ಮುಗಿತಾ ಇದೆ. ಏಕಲವ್ಯನ ಗುರುದಕ್ಷಿಣೆಯನ್ನ ಪಡೆದಂತಹ ದ್ರೋಣಾಚಾರ್ಯರು ಹಸ್ತಿನಾವತಿಗೆ ಹೊರಟು ಹೋಗ್ತಾರೆ. ಸಂಜೆಯಾಗುತ್ತದೆ. ಸೂರ್ಯಾಸ್ತದ ಸೌಂದರ್ಯವನ್ನ ಸೈಯುವುದರಲ್ಲಿ ಏಕಲವ್ಯ ಮೈ ಮರೆತಿರುವ ಸಮಯದಲ್ಲಿ ಅಬ್ಬೆ ಬರ್ತಾ ಇದ್ದಾಳೆ. ತನ್ನ ತಾಯಿ ಬರುವ ಮುಂಚೆಯೇ ರಕ್ತವನ್ನು ತೊಳೆಯಬೇಕೆಂದಿರುವ ಏಕಲವ್ಯನ ಸಂಕಲ್ಪ ಕೈಗೂಡೋದ್ರಿಂದ ಏಕಲವ್ಯನಲ್ಲಿ ಗಾಬರಿ ಹೋಗುತ್ತೆ. ತಾಯಿ ಕೇಳಿದ್ರ ಏನ್ ಹೇಳುದು, ಇದು ಯಾವ ರಕ್ತ ಏನು ಅಂತ ಕೇಳಿದ್ರು. ಉಪಾಯದಿಂದ ತನ್ನ ತಾಯಿಯನ್ನ ತನ್ನ ಗುಡಿಸಲಿಗೆ ತನ್ನ ಮನೆಗೆ ಕಳಿಸ್ಲಿಕ್ಕ ಏನೆಲ್ಲ ಪ್ರಯತ್ನ ಮಾಡ್ತಾನ, ಸಾಧ್ಯ ಆಗುವುದಿಲ್ಲ. ಯಾಕೋ ನನ್ನ ಮಗ ದಿನದಂತ ರೀತಿಯಲ್ಲಿಲ್ಲ, ಗಾಬರಿಯಲ್ಲಿದ್ದಾನೆ, ಆತಂಕದಲ್ಲಿದ್ದಾನೆ ಎನ್ನುವಂತ ವಿಚಾರ ಅವಳಿಗೆ ಗೊತ್ತಾಗಿ ಮಡುಗಟ್ಟಿದ ಕೆನ್ನೀರಿನಲ್ಲಿ ಹೆಬ್ಬೆರಳು ಕಾಣಿಸಿದಾಗ ಅಬ್ಬೆ ಕಳವಳಗೊಳ್ಳುತ್ತಾ, ಇದೇನ್ ಬಚ್ಚು ಕಡಿಬೆರಳ್ ಆರದಿದು ಎಂದು ಅಳುವ ಧ್ವನಿಯಿಂದ, ನಿನ್ನದೇನ್ ಎಂದು ಉದ್ವೇಗದಿಂದ ಪ್ರಶ್ನಿಸುತ್ತಾಳೆ ತಾಯಿಗೆ. ಇದು ನಂದೇ ಬೆರಳು ಅಂತೇಳಿ ಹೆತ್ತ ತಾಯಿಗೆ, ಹೆತ್ತ ಒಡಲಿಗೆ ಅದು ಗೊತ್ತಾಗ್ತಾ ಇದೆ. ಅದನ್ನು ನೋಡಿದವಳು ಅವಳಿಗೆ ಸಂಕಟ ತಡೆಯುವುದಾಗುವುದಿಲ್ಲ. ಅವಳ ಯಾರಿಗೋ ಬಲಿ ನನ್ನ ಕಂದನ ಬೆರಳ್, ಬಲಿಯಕ್ಕೆ ಈ ಪಾಪಿಯ ಕೊರಳು. ಆ ನನ್ನ ಮಗನ ಬೆರಳಿಗೆ ಇದನ್ನ ಬೇಡಿದಂತ ಕೇಳಿದಂತ ಅವನ ಕೊರಳು ಹೋಗ್ಲಿ ಅಂತಕ್ಕಂತ ಶಾಪವನ್ನ ಅವಳು ಕೊಟ್ಟು ಬಿಡ್ತಾಳೆ. ಅವಾಗ ಏಕಲವ್ಯ ನಿಲ್ಲು ನಿಲ್ಲು ಕೊಡಬೇಡ ನಿಲ್ಲು ನಿಲ್ಲು ಅಂತ ಎಷ್ಟೇ ಸಮಾಧಾನ ಪಡೆದ್ರು, ಆ ತಾಯಿ ಮಾತ್ರ ಆ ಹೆತ್ತ ಒಡಲು ಮಾತ್ರ ಶಾಪವನ್ನು ಈಗಾಗಲೇ ಕೊಟ್ಟು ಬಿಟ್ಟಿತ್ತು ಅಂತ ತಿಳ್ಕೊಂಡು, ಇಲ್ಲಿ ಕುವೆಂಪು ಶಾಪವನ್ನು ಸಕಾರಣವಾಗಿ ತಂದಿಲ್ಲ, ಭಾವಾವೇಶಕ್ಕೆ ಒಳಗಾಗಿ ಅದನ್ನು ಅಡಗಿಸಲು ಈ ಮಾರ್ಗವನ್ನ ಹಿಡಿದಂತೆ ಕಾಣುತ್ತದೆ. ನಿಜಕ್ಕೂ ಆಕೆಯು ಪ್ರೀತಿಯ ಪ್ರತಿಮೆಯಾಗಿ ನಾಟಕದ ಮೊದಲ ಭಾಗದಲ್ಲಿ ಕಂಡು ಬಂದವಳು. ಇಂತಹ ಶಾಪವನ್ನು ಕೊಡಬಲ್ಲಳೆಂದೇ ಅನಿಸುವುದಿಲ್ಲ, ಯಾಕಂದ್ರೆ ಮೊದಲನೇ ದೃಶ್ಯದಲ್ಲಿ ಮಮತೆಯ ತಾಯಿಯಾಗಿ ಕಂಡವಳು. ಅದರ ಕೊನೆಯ ಭಾಗದಲ್ಲಿ ಅವಳು ತನ್ನ ಮಗನಿಗೆ ಆದಂತ ಅನ್ಯಾಯವನ್ನ ನೋವನ್ನ ಕಂಡು ಅವಳು ವೃತ್ರಿಯಾಗಿ ಅವಳು ಪರಿವರ್ತನೆಯಾಗಿರುವುದನ್ನ ನಾವಿಲ್ಲೇ ಕಾಣ್ತೀವಿ. ಶಾಪವನ್ನ ಕೇವಲ ಮೇಲ್ವರ್ಗದವರು ಅಷ್ಟೇ ಕೊಡಲ್ಲ, ಕೆಳವರ್ಗದವರು ಕೂಡ ಶಾಪವನ್ನು ಕೊಡಬಲ್ಲರು ಎನ್ನುವುದನ್ನ ಕುವೆಂಪುರವರು ಈ ನಾಟಕದಲ್ಲಿ ಅವರು ತೋರಿಸ್ತಾರೆ. ಜೊತೆಗೆ ಕೆಳವರ್ಗದಲ್ಲಿ ಸ್ತ್ರೀಯರೂ ಕೂಡ ಈ ಕಾರ್ಯವನ್ನ ಮಾಡಬಹುದು, ಸ್ತ್ರೀ ಪುರುಷರನ್ನು ಸಮಾನತೆಯ ದೃಷ್ಟಿಯಿಂದ ಕಾಣುವ ಈ ಮಾತೃಶಾಪದ ಕಲ್ಪನೆಯೇ ಬಹಳಷ್ಟು ಅದ್ಭುತವಾಗಿದೆ. ಹೀಗೆ ಕುವೆಂಪುರವರ ಏಕಲವ್ಯನ ತಾಯಿಯ ಶಾಪದೊಂದಿಗೆ ಈ ಪರಳಿಗೆ ಬೆರಳೆ ಅಂತಕ್ಕಂತ ನಾಟಕ ಇಲ್ಲಿಗೆ ಮುಕ್ತಾಯವಾಗ್ತದೆ. ಹೀಗೆ ಆ ಕೆಳವರ್ಗಕ್ಕೆ ದಮನಿತ ವರ್ಗವನ್ನ ಆ ವರ್ಗಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತಕ್ಕಂತ ಒಂದು ವಸ್ತುವನ್ನ ಆಯ್ಕೆ ಮಾಡಿಕೊಂಡು ಕುವೆಂಪುರವರು ಇಂತಹ ನಾಟಕಗಳನ್ನ ಬರೆದಿದ್ದಾರೆ ಅಂತಕ್ಕಂತ ಮಾತುಗಳನ್ನ ನಾವಿಲ್ಲಿ ಗಮನಿಸಬಹುದು ಅಂತ ತಿಳ್ಕೊಂಡು, ಅವರ ಇನ್ನೊಂದು ನಾಟಕವನ್ನ ನಾವು ಅತಿ ಸಂಕ್ಷಿಪ್ತವಾಗಿ ನಾನು ಮುಗಿಸ್ತಾ ಇದ್ದೇನೆ ಅಂತ ತಿಳ್ಕೊಂಡು, ಕುವೆಂಪುರವರ ಪ್ರಸಿದ್ಧ ನಾಟಕ ಕೃತಿ ಶೂದ್ರ ತಪಸ್ಸು. ಈ ಮೂಲ ರಾಮಾಯಣದ ಕಥೆ ಆಧರಿಸಿ ಸ್ವಲ್ಪ ಬದಲಾವಣೆಗಳೊಂದಿಗೆ ಈ ನಾಟಕವನ್ನ ಸಿದ್ಧಪಡಿಸಲಾಗಿದೆ. ಗುಣಕ್ಕೆ ಮಾತ್ಸರ್ಯ ಇರಬಾರದು, ಒಳ್ಳೆಯದು ಎಲ್ಲಿದ್ದರೂ ಕೂಡ ಅದನ್ನು ಗೌರವಿಸಬೇಕೆಂಬ ತತ್ವದ ಅಡಿಯಲ್ಲಿ ನಾಟಕ ರೂಪುಗೊಂಡಿರುವುದನ್ನು ಕಾಣಬಹುದಾಗಿದೆ. ರಾಮಾಯಣದ ಉತ್ತರಕಾಂಡದಲ್ಲಿ ಬರುವ ಪ್ರಕ್ಷಿಪ್ತ ಭಾಗದಲ್ಲಿ ಬರುವ ಕಥೆ ಶಂಬೂಕ ವಧ ಪ್ರಸಂಗ. ರಾಮನು ರಾಜ್ಯಭಾರ ಮಾಡುವ ಸಂದರ್ಭದಲ್ಲಿ ಒಮ್ಮೆ ಬ್ರಾಹ್ಮಣನ ಮಗನು ಸತ್ತು ಹೋಗುತ್ತಾನೆ. ಅದಕ್ಕೆ ಕಾರಣ ಶೂದ್ರನೊಬ್ಬ ತಪಸ್ಸು ಮಾಡುವುದು ಎಂದು ಬ್ರಾಹ್ಮಣ ರಾಮನನ್ನು ಬಳಿ ಬಂದು ಆರೋಪಿಸಿ, ರಾಮರಾಜ್ಯದಲ್ಲಿ ತನ್ನ ಮಗು ಅಕಾಲಿಕ ಮರಣಕ್ಕೆ ತುತ್ತಾಗಿರುವುದರಿಂದ ನ್ಯಾಯ ಕೊಡಿಸಬೇಕೆಂದು ಪರಿಪರಿಯಾಗಿ ಬಿಡುತ್ತಾನೆ. ರಾಮ ಬ್ರಾಹ್ಮಣನ ಮನವೊಲಿಸಲು ಪ್ರಯತ್ನಿಸಿ ತೋಲುತ್ತಾನೆ. ಕಡೆಗೆ ಶೂದ್ರ ತಪಸ್ಸು ಮಾಡುವ ಜಾಗಕ್ಕೆ ಬ್ರಾಹ್ಮಣನೊಂದಿಗೆ ರಾಮನೂ ಬಂದು ಅವನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಶೂದ್ರ ತಪಸ್ವಿಯನ್ನು ಸಂವರಿಸಲು ಮುಂದಾಗಿ ಬಾಣವನ್ನು ಹೂಡುತ್ತಾನೆ. ಆದರೆ ಆ ಬಾಣ ಶೂದ್ರ ತಪಸ್ವಿಯನ್ನು ಪ್ರದಕ್ಷಿಣೆ ಹಾಕಿ ಬ್ರಾಹ್ಮಣನನ್ನು ಕೊಲ್ಲಲು ಧಾವಿಸಿದಾಗ ಬ್ರಾಹ್ಮಣ ಕಂಗಾಲಾಗುತ್ತಾನೆ. ನಂತರ ರಾಮನ ಅನುಜ್ಞೆಯಂತೆ ಶೂದ್ರ ತಪಸ್ವಿಗೆ ವಂದಿಸುತ್ತಾನೆ. ತನ್ನ ಪ್ರಾಣ ಮತ್ತು ಮಗುವಿನ ಪ್ರಾಣ ಎರಡನ್ನೂ ಇಲ್ಲಿ ಕಾಪಾಡಿಕೊಳ್ಳುತ್ತಾನೆ. 1944 ಕುವೆಂಪು ರಚಿಸಿದ ಶೂದ್ರ ತಪಸ್ವಿ ನಾಟಕಕ್ಕೆ ರಾಮಾಯಣದ ಒಂದು ತುಣುಕನ ಕಥೆಯಾಗಿ ಆಯ್ದುಕೊಂಡಿದ್ದಾನೆ. ಶೂದ್ರ ತಪಸ್ವಿ ನಾಟಕ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬಹುಮುಖ್ಯವಾಗಿದ್ದು ಶೋಷಿತರ ಗಟ್ಟಿದನಿಯಾಗಿ ಹೊರಹೊಮ್ಮುತ್ತಲೇ
ಅಂದಿನ ಮೇಲ್ವರ್ಗದ ಘಟಾನುಘಟಿ ಸಾಹಿತಿ ಟೀಕಾಕಾರರ ವಾಗ್ದಾಳಿ ಮತ್ತು ಅಸಡ್ಡೆಗಳನ್ನ ಧೂಳೀಪಟ ಮಾಡಿ ಒಂದು ಅದ್ಭುತ ಕೃತಿಯಾಗಿ ಕೆಳವರ್ಗದ ಜನತೆಯ ಆತ್ಮಸ್ಥೈರ್ಯವಾಗಿ ಈ ನಾಟಕ ನಿಂತುಕೊಂಡಿದೆ. ಶೂದ್ರ ಶಂಭೂಕನ ತಲೆ ಉರುಳಿಸುವ ಮೂಲ ರಾಮಾಯಣ ನೋಡ್ರಿ. ಮೂಲ ರಾಮಾಯಣ ಕಾವ್ಯದಲ್ಲಿ ಶ್ರೀರಾಮ ಸೀತೆಯನ್ನ ಕಾಡಿಗಟ್ಟಿದ ನಂತರ ವೃದ್ಧ ಬ್ರಾಹ್ಮಣನೊಬ್ಬ ತನ್ನ ಮೃತ ಬಾಲಕನನ್ನು ಹೊತ್ತು ತಂದು ರಾಮನ ಅರಮನೆಯ ಮುಂದೆ ಗೋಳಿಡುತ್ತಾನೆ. ರಾಮರಾಜ್ಯದಲ್ಲಿ ಶೂದ್ರ ಶಂಭೂಕನು ತಪಸ್ಸು ಮಾಡಿರುವುದರೆ ತನ್ನ ಮಗನಿಗೆ ಸಾವು ಉಂಟಾಗಿದೆ ಎನ್ನುತ್ತಾನೆ. ರಾಮ ಶೂದ್ರ ಶಂಭೂಕನನ್ನು ಹುಡುಕಿ ತನ್ನ ಖಡ್ಗದಿಂದ ಶಂಭೂಕನ ತಲೆಯನ್ನ ಕಡಿಯುತ್ತಾನೆ. ಈ ಕಾರ್ಯವನ್ನ ಗಮನಿಸಿ ಇಂದ್ರಾದಿಗಳೆಲ್ಲ ರಾಮನ ಧರ್ಮಪಾಲನೆಗಾಗಿ ಮನಮೆಚ್ಚಿ ರಾಮನಿಗೆ ವರ ನೀಡುತ್ತಾರೆ. ರಾಮ ಈ ವರದಿಂದ ಸತ್ತಿರುವ ಬಾಲಕನನ್ನು ಬದುಕಿಸಿಕೊಳ್ಳುತ್ತಾರೆ. ರಾಮಾಯಣದಲ್ಲಿ ಬಂದಿರತಕ್ಕಂತ ಕಥೆ ಇದನ್ನು ಕುವೆಂಪುರವರು ಹೇಗೆ ಬದಲಾವಣೆ ಮಾಡ್ತಕ್ಕಂತರು. ಕುವೆಂಪು ಮೂಲ ರಾಮಾಯಣದ ರಾಮನನ್ನು ಜೀವ ವಿರೋಧಿ ಮನೋಗುಣದಿಂದ ಶೂದ್ರ ತಪಸ್ವಿಯಲ್ಲಿ ಬಿಡುಗಡೆಗೊಳಿಸಿ ರಾಮ ಮತ್ತು ಬ್ರಾಹ್ಮಣನ ಮನ ಪರಿವರ್ತನೆ ನಡೆಸುತ್ತಾನೆ. ಮೃತ್ಯುವನ್ನು ಅಥವಾ ಮನುಷ್ಯ ಉರಿಯದ ಧರ್ಮವನ್ನ ಮನುಷ್ಯ ಧರ್ಮ ಗೆಲ್ಲಬೇಕು ಎಂಬ ನಾಟಕದ ಕುವೆಂಪು ಜಾತಿಯ ವಿಷ ಬೀಜ ಬಿತ್ತುವ ಮೂಲ ರಾಮಾಯಣಕ್ಕೆ ವಿಶ್ವಪಥದ ಉಸಿರು ತುಂಬುತ್ತಾರೆ. ನಾಟಕದ ಪ್ರಮುಖ ಮೂರು ಅಂಶಗಳಲ್ಲಿ ಮೊದಲಿಗೆ ಮೃತ್ಯು ಕೂಡ ಒಂದು ಪಾತ್ರವಾಗಿ ಬರುವ ಅರಣ್ಯ ಕಾಯುವ ವೃಕ್ಷ ಭೈರವರೊಂದಿಗೆ ಸಂಘರ್ಷಿಸುವ ದೃಶ್ಯ ಮೊದಲನೇ ದೃಶ್ಯದಲ್ಲಿ ರೋಮಾಂಚನವಾಗಿ ಮೂಡಿಬಂದಿದೆ. ಶೂದ್ರ ಶಂಭೂಕ ಋಷಿಯು ತಪಸ್ಸು ಮಾಡುತ್ತಿರುವ ಅರಣ್ಯದೊಳಕ್ಕೆ ಪ್ರವೇಶಿಸುವ ಅರಣ್ಯ ರಕ್ಷಕ ತಾನೆಂದು ಅಪ್ಪಣೆ ಇಲ್ಲದೆ ಪ್ರವೇಶಿಸಕೂಡದೆಂದು ಶೂದ್ರ ಉಪಯೋಗಿಯುತ್ತಿರುವುದು ಅಧರ್ಮವೆಂಬಂತೆ ಬ್ರಾಹ್ಮಣ ಬಾಲಕ ಅದನ್ನು ನೋಡಿರುವುದರಿಂದ ಮೃತ್ಯು ಬಡ ಅನಿವಾರ್ಯವೆನ್ನುತ್ತಾ ಮೆಲ್ಲ ಮೆಲ್ಲನೆ ಕರಿಮಂಜಾಗಿ ಆಶ್ರಮದ ಕಡೆ ತಿಳಿಸುತ್ತದೆ. ಭೈರವನಿಗೆ ರೋಷ ಉಕ್ಕಿ ಶಿವಶಿವ ಏನ್ ಭಯಂಕರ ಪಾಪಂ ಪಾಪಂ ಶ್ರೀರಾಮನಾಳುತ್ತಿರ್ಪ ಧರ್ಮರಾಜ್ಯದೋಳ್ ಎಂದು ಹಲಗುತ್ತಾನೆ. ಎರಡನೇ ದೃಶ್ಯದಲ್ಲಿ ಬ್ರಾಹ್ಮಣನೊಬ್ಬ ರೋಧಿಸುತ್ತ ಶ್ರೀರಾಮಚಂದ್ರನ ಅಯೋಧ್ಯೆಯ ಬಳಿಯ ಉದ್ಯಾವನದಲ್ಲಿ ಮಗನ ದುರ್ಮರಣ ರಾಮರಾಜ್ಯದಲ್ಲಿ ಅಧರ್ಮವನ್ನು ಹುಟ್ಟುಹಾಕುತ್ತಿದೆ ಎಂದು ಬಬ್ಬಿಡುತ್ತಾನೆ. ಅಲ್ಲಿಗೆ ಬರುವ ರಾಮ ಬ್ರಾಹ್ಮಣನ್ನುದ್ದೇಶಿಸಿ ನೀಂ ಏನಾದಡಂ ಅಪೂಜ್ಯಗೈದ್ರೇನ್ ಎಂದಾಗ ಬ್ರಾಹ್ಮಣ ಹೆದರಿ ತೊದಲುತ್ತಾ ಈ ಅಪರಾಧಕ್ಕೆ ಮೂಲ ರಾಮನೇ ಎನ್ನುತ್ತಾನೆ. ಶೂದ್ರ ತಪಸ್ವಿಯ ತಪಸ್ಸಿನ ಫಲವಾಗಿ ನನ್ನ ಮಗನಿಗೆ ಮರಣ ಉಂಟಾಗಿದೆ ಎನ್ನುತ್ತಾನೆ. ರಾಮರಾಜ್ಯದಲ್ಲಿ ತಪಸ್ಸು ವೇದಾಧ್ಯಯನ ದರ್ಶನ ಎಲ್ಲವೂ ತನ್ನ ವರ್ಗಕ್ಕೆ ಮಾತ್ರ ಮೀಸಲು, ಶೂದ್ರ ತಪಸ್ಸನ್ನು ಒಂದು ಅಧರ್ಮ ಎನ್ನುವುದು ಬ್ರಾಹ್ಮಣನ ಅಭಿಪ್ರಾಯ. ಕುವೆಂಪುರವರ ರಾಮ ಬ್ರಾಹ್ಮಣನ ಮಾತಿಗೆ ಪ್ರತ್ಯುತ್ತರವನ್ನು ಮನಸ್ಸಿನಲ್ಲಿ ಯೋಚಿಸುತ್ತಾನೆ. ವರ್ಣ ಗರ್ವಾಂಧಂಗೆ ಈ ಶಾಸ್ತ್ರ ಮೂರ್ಖಂಗೆಂತೂ ಬುದ್ಧಿಗಲ್ಪೆನ್, ಅವನ ಒಡಗೂಡಿ ಪುಷ್ಪಕ ವಿಮಾನವೇರಿ ವೇರಿ ಆತ ಎಲ್ಲಿಗೆ ಬರ್ತಾನೆ ಅಂದ್ರೆ ಶಂಭೂಕ ಋಷಿ ತಪಸ್ಸು ಮಾಡತಕ್ಕಂತ ವನಕ್ಕೆ ಆತ ಬರ್ತಾ ಇದ್ದಾನೆ. ತಪೋಗುಣ ಶಾಂತಿ ನೆಲೆಸಿರುವ ವಾತಾವರಣ ಕಂಡು ಶ್ರೀರಾಮ ಭಾವಪರವಶನಾಗಿ ಶಂಭೂಕ ಋಷಿಗೆ ಶ್ರೀರಾಮ ಕೈ ಮುಗಿಯುತ್ತಿದ್ದರೆ ರೋಷ ಉಕ್ಕಿದ ಬ್ರಾಹ್ಮಣ ರೋಧಿಸುವ ನಾಟಕವಾಡುತ್ತಾ ಶಂಭೂಕನ ಶಿರಚ್ಛೇದ ಮಾಡಬೇಕೆಂದು ಅವಲತ್ತುಕೊಳ್ಳುತ್ತಾನೆ. ರಾಮ ಬ್ರಾಹ್ಮಣನಿಗೆ ಕೆಲ ಪ್ರಶ್ನೆಗಳನ್ನು ಹಾಕುತ್ತಾನೆ. ತಪಸ್ಸನ್ನು ಗೈಯುವುದು ಪೂಜ್ಯವಲ್ಲವೇ? ಯಾರೇ ತಪಸ್ಸು ಮಾಡಲಿ, ತಪಸ್ಸನ್ನು ಮಾಡತಕ್ಕಂಥ ಪೂಜ್ಯನಲ್ಲವೇ? ಈ ತಪಸ್ಸು ಎಂಬ ಕೊಲ್ಲುವುದು ಪಾಪವಾಗುವುದಿಲ್ಲವೇ ಅಂತ ತಿಳ್ಕೊಂಡು ಹೇಳಿದಾಗ ಅದಕ್ಕೆ ಬ್ರಾಹ್ಮಣ ನಾಯಿಯ ಹಾಲಿಗೆ ಶೂದ್ರನ ತಪಸ್ಸು ಸಮ ಎಂದಾಗ ರಾಮ ವ್ಯಂಗ್ಯದಿಂದ ಸಾರ್ಥಕವಾಯಿತು ನೀ ಕಲಿತ ವಿದ್ಯೆ ಆಚಾರ್ಯ ಎನ್ನುತ್ತಾನೆ. ಬ್ರಾಹ್ಮಣನನ್ನ ಸಂತೈಸಲು ರಾಮ ಶಸ್ತ್ರ ಹೂಡಲು ನಿರ್ಧರಿಸಿದಾಗಲೂ ಅವಾಗ ಬ್ರಾಹ್ಮಣ ಹೇಳ್ತಾನೆ, ತೊಡುವುದಿದ್ದರೆ ಬ್ರಹ್ಮಾಸ್ತ್ರವನ್ನೇ ತೊಡಬೇಕು ಎಂದು ಬ್ರಾಹ್ಮಣ ಪಟ್ಟು ಹಿಡಿಯುತ್ತೆ. ಕುವೆಂಪು ಅವರ ಜಿಜ್ಞಾಸೆಯನ್ನ ಇಲ್ಲಿ ಪರಿಹರಿಸುವ ಪರ್ಯಾಯ ವಿಶಿಷ್ಟ. ತಾನು ಹೂಡುವ ಬ್ರಹ್ಮಾಸ್ತ್ರ ಅಧರ್ಮದ ವಿರುದ್ಧ ಹೋರಾಡಲಿ. ನೋಡ್ರಿ, ನಾನು ಹೂಡ್ತಕ್ಕಂತ ಬಾಣ ಆ ತಪಸ್ಸನ್ನು ಮಾಡ್ತಕ್ಕಂತ ಶಂಭೂಕನನ್ನು ವಧಿಸಲಿ ಎಂದಲ್ಲ, ಮೂರ್ಖನನ್ನು ಅಧರ್ಮಿಯನ್ನ ಅದು ಹುಡುಕ್ಯಾಡ್ಕೊಂಡು ಕೊಲ್ಲಲಿ ಎನ್ನುವಂತ ಮಾತುಗಳನ್ನ ಆತ ಹೇಳ್ತಾನೆ ಎನ್ನುತ್ತಾ ರಾಮ ಶಸ್ತ್ರ ಹುಡ್ತಾನೆ.
ಬ್ರಹ್ಮಾಸ್ತ್ರವು ಶಂಭೂಕನ ತಪಸ್ವಿಯ ಬಳಿ ತೆರಳಿ ತಪೋಮಯಮಿಗೆ ನಮಿಸುತ್ತದೆ. ನಂತರ ಬ್ರಾಹ್ಮಣನೆಡೆಗೆ ತಿರುಗಿ ಧಾವಿಸತೊಡಗಿದಾಗ ಅಧರ್ಮಿಯಾರು ಧರ್ಮಿಯಾರು ಎನ್ನುವುದು ಅವಾಗ ಗೊತ್ತಾಗತ್ತ. ಬ್ರಾಹ್ಮಣನಿಗೆ ಅರಿವಾಗಿ ಅದಕ್ಕಾಗಿ ರಕ್ಷಣೆಗಾಗಿ ಬಿಡುತ್ತಾನೆ. ಅಂತಿಮವಾಗಿ ಬ್ರಹ್ಮಾಸ್ತ್ರವನ್ನ ಹಿಂಪಡೆಯುವ ವೇಳೆಗೆ ಬಾಲಕ ಬ್ರಾಹ್ಮಣನನ್ನು ಹುಡುಕುತ್ತಾ ಬರುತ್ತಾನೆ. ತನ್ನ ತಾತನೊಂದಿಗೆ ಹೂ ತರಲು ಕಾಡಿಗೆ ಬಂದಂತ ತಾನು ಮೂರ್ಛೆ ಹೋಗಿ ಪ್ರಜ್ಞೆ ಬರುವಷ್ಟರಲ್ಲಿ ನಾನು ದಾರಿ ತಪ್ಪಿದೆ ಎನ್ನುತ್ತಾನೆ ಅಂತಾನೆ ಬಾಲಕ. ಬಾಲಕ ಮತ್ತು ಬ್ರಾಹ್ಮಣರಿಬ್ಬರು ಶೂದ್ರ ಶಂಭೂಕನ ತಪಸ್ಸಿಗೆ ನಮಿಸುವ ದೃಶ್ಯದೊಂದಿಗೆ ನಾಟಕ ಮುಕ್ತಾಯಗೊಳ್ಳುತ್ತದೆ. ಮೂಲ ರಾಮಾಯಣದಲ್ಲಿ ಶೂದ್ರ ಶಂಭೂಕನ ಮೇಲೆ ದಾಳಿ ಮಾಡಿ ಜೀವ ವಿರೋಧಿಯಂತೆ ರಾಮ ಅವನನ್ನು ಕೊಂದಿದ್ದರೆ, ಇಲ್ಲಿ ಕುವೆಂಪುರವರ ರಾಮ ಜೀವಪರನಂತೆ ಸತ್ಯದ ಅಸ್ತ್ರವಿಡಿದು ಮನಪರಿವರ್ತನೆಗೆ ಸಾಕ್ಷಿಯಾಗುತ್ತಾನೆ. ಶೂದ್ರ ತಪಸ್ವಿಯಲ್ಲಿ ಬರುವ ಧಾರ್ಮಿಕ ವಿಚಾರಶೀಲತೆ, ಇಲ್ಲಿ ಬ್ರಾಹ್ಮಣ ಶೂದ್ರ ಪ್ರಜ್ಞೆಗಳು ಧರ್ಮಾಧರ್ಮದ ಪ್ರಶ್ನೆಯಾಗಿ ರಾಮನಿಗೆ ಉದ್ಭವಿಸುತ್ತದೆ. ಇದನ್ನು ಅರಿತಂತ ರಾಮ ಬ್ರಾಹ್ಮಣನಿಗೆ ತಮ್ಮ ಮೇಲು ಕೀಲುಗಳ ಅಹಮಿಕೆಯ ಅರಿವನ್ನ ಮನವರಿಕೆಯಾಗುವಂತೆ ಮಾಡುತ್ತಾನೆ. ಇಲ್ಲಿ ಬ್ರಾಹ್ಮಣ ಮತ್ತು ಶಂಭೂಕ ಇಬ್ಬರ ಘನತೆ, ಧರ್ಮದ ಔನ್ನತ್ಯ ಮಾತು ಶ್ರೀರಾಮನ ಮಹೋನ್ನತ ವ್ಯಕ್ತಿತ್ವ ಏಕಕಾಲಕ್ಕೆ ಅನಾವರಣವಾಗುವಂತೆ ಕುವೆಂಪು ಅವರು ವ್ಯಾಖ್ಯಾನಿಸುವ ರೀತಿಯಲ್ಲಿ ಅವರ ವೈಚಾರಿಕತೆ ಇಲ್ಲಿ ಹೊರಹೊಮ್ಮುವುದನ್ನ ನಾವಿಲ್ಲಿ ಕಾಣ್ತೀವಿ. ಈಗ ಎರಡೂ ನಾಟಕಗಳ ಒಂದು ವಿಶ್ಲೇಷಣೆಯನ್ನ ಒಂದು 5 ನಿಮಿಷದೊಳಗೆ ನಾನು ಮುಗಿಸ್ತಾ ಇದ್ದೀನಿ. ಕುವೆಂಪುರವರ ವಸ್ತುವಿಗೆ ಪುರಾಣ ಕಥೆಗಳನ್ನ ಆಶ್ರಯಿಸಿದ್ದರೂ ಅವುಗಳನ್ನ ಸಮಕಾಲೀನ ನೆಲೆಯಿಂದಲೇ ಅರ್ಥವಿಸುತ್ತಾರೆ ಎಂಬುದನ್ನ ನಾವು ಮರೆಯಬಾರದು. ಸಂವೇದನಾಶೀಲನಂತ ಯಾವುದೇ ಲೇಖಕ ತನ್ನ ಕಾಲ ದೇಶ ಪರಿಸರದಲ್ಲಿ ನೆಲೆಯೂರಿ ನಿಂತೆ ಅನುಭವಗಳಿಗೆ ಪ್ರತಿಸ್ಪಂದಿಸುತ್ತಾನೆ. ವರ್ಣ ಸಂಘರ್ಷವನ್ನ ಅತ್ಯಂತ ಪ್ರಖರವಾಗಿ ಚಿತ್ರಿಸುವ ಶೂದ್ರ ತಪಸ್ವಿ ಮತ್ತು ಬೆರಳಿಗೆ ಕೊರಳ ನಾಟಕಗಳು ರಾಮಾಯಣ ಮತ್ತು ಮಹಾಭಾರತ ಕಾಲದ ವರ್ಣಭೇದ ನೀತಿಯನ್ನೇ ಕುರಿತಿದ್ದರೂ ಸಮಕಾಲೀನವಾಗಿಯೂ ಮಹತ್ವ ಪಡೆಯಲು ಕಾರಣ ಹಿಂದೂ ಸಮಾಜದ ಪಾತ್ರಾಪಾತ್ರತೆ ಹಾಗೂ ಮೇಲು ಕೀಲಿನ ಕಲ್ಪನೆಗಳು ಎಂದಿಗೂ ಮೂಲಭೂತವಾಗಿ ವ್ಯತ್ಯಾಸವಾಗದೆ ಉಳಿದಿರುವುದು. ಬಿಲ್ವಿದ್ಯೆಯಲ್ಲಿ ಕ್ಷತ್ರಿಯನಂತೆ ಪರಿಣಿತನಾಗಿರ್ತಕ್ಕಂತ ಏಕಲವ್ಯ, ವೈದಿಕರಂತೆ ತಪಸ್ಸು ಮಾಡುತ್ತಿದ್ದ ಶಂಭೂಕರಿಬ್ಬರು ಆಯಾ ಕಾಲದ ಪ್ರತಿಷ್ಠಿತರಿಗೆ ಸವಾಲುಗಳಾಗಿದ್ದವರು. ವಿದ್ಯೆ ಪರಾಕ್ರಮಗಳೆರಡರ ಸಾಧನೆಗಳನ್ನು ಕೇಂದ್ರೀಕರಿಸುವುದರ ಮೂಲಕ ಅಧಿಕಾರವನ್ನು ಮೇಲುವರ್ಣದವರು ಉಳಿಸಿಕೊಂಡಿದ್ದರು. ಕ್ಷತ್ರಿಯರಿಗೆ ಉಚಿತವೆಂದು ಪರಿಗಣಿಸಿದ್ದ ಬಿಲ್ವಿದ್ಯೆಯನ್ನು ಏಕಲವ್ಯನು, ಬ್ರಾಹ್ಮಣರಿಗೆ ಮಾತ್ರ ಮೀಸಲಿದ್ದ ತಪಸ್ಸನ್ನು ಶಂಭೂಕನು ಬಯಸಿದ್ದು ಸಾಧಿಸಿದ್ದು ಅಂದಿನ ಸಮಾಜದಲ್ಲಿ ಬುಡಮೇಲು ಸತ್ಯವೇ ಆಗಿ ಕಂಡುಬಂದಿದೆ. ಶ್ರೇಣೀಕೃತ ಸಮಾಜ ವ್ಯವಸ್ಥೆಯಲ್ಲಿ ಯಾವುದೇ ಪ್ರತಿಭೆಯನ್ನು ಹುಟ್ಟಿನಿಂದಲೇ ಸಹಜವಾಗಿ ದತ್ತವಾದು ಎಂದು ಗುರುತಿಸಲಾಗುತ್ತದೆ. ಈ ನಂಬಿಕೆಗಳನ್ನ ಒಪ್ಪದವರನ್ನ ಗಡಿರೇಖೆಗಳನ್ನ ದಾಟಲು ಹೋದವರನ್ನ ಸಮಾಜದ ಪ್ರತಿಷ್ಠಿತರು ಬಲಿ ತೆಗೆದುಕೊಳ್ಳುತ್ತಾರೆ. ಮಹಾಭಾರತದ ಮೂಲವನ್ನ ಅನುಸರಿಸಿ ಬೆರಳಿಗೆ ಕೊರಳ ನಾಟಕದಲ್ಲಿಯೂ ಏಕಲವ್ಯನ ಬೆರಳು ಕತ್ತರಿಸಲಾಗಿದೆಯಾದರೂ ದ್ರೋಣರ ಪಾತ್ರ ರಚನೆಯಲ್ಲಿ ಮತ್ತು ನಾಟಕದ ದುರಂತ ದರ್ಶನದಲ್ಲಿ ಕುವೆಂಪುರವರ ಹೊಂದಿಕೆ ಇದೆ. ಸೂತ್ರ ತಪಸ್ವಿಯಲ್ಲಿ ಶಂಭೂಕನ ಕಥೆಯನ್ನು ಸಂಪೂರ್ಣವಾಗಿ ಮಾರ್ಪಡಿಸಿ ರಾಮನನ್ನ ನ್ಯಾಯಪರ ಆದರ್ಶ ಪುರುಷನನ್ನಾಗಿ ಕಲ್ಪಿಸಿ ಕೊಡಲಾಗಿದೆ. ರಾಮಾಯಣದ ಕಥಾ ಚೌಕಟ್ಟಿದ್ದರೂ ಸೂತ್ರ ತಪಸ್ವಿ ಕುವೆಂಪುರವರ ಸ್ವಂತ ಕಲಾಕೃತಿ. ವಸ್ತು ಪಾತ್ರ ರಚನೆ ಮೌಲ್ಯ ಪ್ರತಿಪಾದನೆಗಳ ಎಲ್ಲದರಲ್ಲಿಯೂ ಕೂಡ ಸ್ವಂತಿಕೆಯನ್ನು ನಿಚ್ಚಳವಾಗಿ ಗುರುತಿಸಬಹುದು. ಆದರೂ ಏಕಲವ್ಯನ ದುರಂತ ನಮ್ಮನ್ನು ಕಾಡಿದಂತೆ ಶಂಭೂಕನ ಗೆಲುವು ಸಂತೋಷಗೊಳಿಸುವುದು. ಸೂತ್ರ ತಪಸ್ವಿಯ ರಚನಾಕ್ರಮದಲ್ಲಿ ಅಳವಟ್ಟಿರುವ ವ್ಯಂಗ್ಯವೇ ನಮ್ಮನ್ನು ಹೆಚ್ಚು ಆಕರ್ಷಿಸತಕ್ಕಂಥ ವಿಚಾರ. ದುಷ್ಟ ಶಿಕ್ಷೆ ಶಿಷ್ಟ ಪರಿಪಾಲನೆ ಎಂಬ ಪೌರಾಣಿಕ ಆಶಯ ಇಲ್ಲಿ ಮೈದಾಡಿರುವ ರೀತಿ ರಾಮಾಯಣದ ಪೂರ್ಣ ಕಥೆಗೆ ಸಂಪೂರ್ಣ ವ್ಯತಿರಿಕ್ತವಾಗಿರುವುದು ಇಲ್ಲಿನ ವ್ಯಂಗ್ಯವಾಗಿದೆ. ರಾಮಾಯಣದಲ್ಲಿ ಶೂದ್ರ ತಪಸ್ವಿ ಶಂಭೂಕ ದುಷ್ಟನಾಗಿದ್ದು ಅವನ ಶಿಕ್ಷೆಯನ್ನು ಬಯಸಿದವರು ಶಿಷ್ಟರಾಗಿದ್ದರು. ವರ್ಣ ಭೇದ ನೀತಿಯ ಆ ಸಮಾಜಕ್ಕೆ ತಕ್ಕಂತೆ ಅಲ್ಲಿನ ಕಲ್ಪನೆ, ಕುವೆಂಪುರವರ ಶೂದ್ರ ತಪಸ್ವಿಯಲ್ಲಿ ವಿಪ್ರವೇರಣನೇ ಖಳನಾಯಕನು ಪರಮ ದುಷ್ಟನೂ ಆಗಿ ಕಂಡುಬರುತ್ತಾನೆ. ನಮ್ಮ ಪುರಾಣಗಳೆಲ್ಲ ರಾಕ್ಷಸರು
ಚಾಂಡಾಲರು ಮುಂತಾದವರು ಮಾತ್ರ ದುಷ್ಟರಾಗಿದ್ದು ವೇದ ಪಾರಂಗತ ವಿಪ್ರರು ಪರಾಕ್ರಮಿಗಳಾದಂತಹ ಕ್ಷತ್ರಿಯರು ಉಜ್ವಲರಾಗಿ ಗೋಚರಿಸುತ್ತಾರೆ. ಕುವೆಂಪುರವರ ಬೆರಳಿಗೆ ಕೊರಳ್ ಮತ್ತು ಶೂದ್ರ ತಪಸ್ವಿಗಳಲ್ಲಿ ಈ ವರ್ಗವೇ ನಾಯಕ ಕಳನಾಯಕನಲ್ಲಿ ಕಳನಾಯಕನ ಗಣದಲ್ಲಿ ಶೋಭಿಸುತ್ತಿದೆಯಾದರೂ ಶೂದ್ರ ತಪಸ್ವಿಯಲ್ಲಿ ಈ ವರ್ಗ ಇವೆಯಾದರೂ ಅವರಲ್ಲಿ ನಾಯಕರಾಗಿದ್ದಂತಹ ದ್ರೋಣಾಚಾರ್ಯ ಶ್ರೀರಾಮನಂತವರ ಬಗ್ಗೆ ಕುವೆಂಪು ಉದಾರವಾಗಿದ್ದಾರೆ. ಆದರೂ ಇಂತಹ ಕಡೆ ಪುರಾಣ ಕಥೆಗಳು ಆಧುನಿಕ ನೆಲದಲ್ಲಿ ಮರುಹುಟ್ಟು ಪಡೆದಿವೆ. ಎರಡೂ ನಾಟಕಗಳಲ್ಲಿ ಕಾಲ ಕ್ರಿಯೆ ಮತ್ತು ಸ್ಥಳಗಳ ಐಕ್ಯವನ್ನ ಅತ್ಯಂತ ಸಮರ್ಥವಾಗಿ ಇಲ್ಲಿ ಕಾಪಾಡಿಕೊಳ್ಳಲಾಗಿದೆ. ಅರ್ಧ ದಿನದ ಕಥಾವ್ಯಾಪ್ತಿಯನ್ನುಳ್ಳ ನಾಟಕಗಳನ್ನ ಪಾತ್ರ ರಚನಾ ಪರಿಣಿತಿ ಮೇಲ್ಮಟ್ಟದ್ದು. ಸಂಭಾಷಣೆಗಳು ಪಾತ್ರ ಸ್ವಭಾವವನ್ನು ತೆರೆದು ತೋರಿಸುವಂತ ರೀತಿಯಲ್ಲಿ ಎರಡೂ ನಾಟಕಗಳಲ್ಲಿ ಬಂದಿರುವುದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ಮಾನವೀಯ ಅಂತಃಕರಣ ವೈಚಾರಿಕ ನಿಲುವುಗಳು ಕುವೆಂಪುರವರ ನಾಟಕದ ಜೀವಾಳವೆಂದೇ ಹೇಳಬೇಕಾಗುತ್ತದೆ. ಸಮಾಜದ ಕೆಳಸ್ತರದಲ್ಲಿರುವ ವ್ಯಕ್ತಿಗಳನ್ನ ಕೇಂದ್ರೀಕರಿಸಿನೇ ಅವರು ನಾಟಕಗಳನ್ನ ಅವರು ಬರೆದಿದ್ದಾರೆ. ಅವರ ಕಲ್ಕಿ ಅಂತಕ್ಕಂತ ಕವನವನ್ನು ಗಮನಿಸಬಹುದು, ಜಲಗಾರ ಆಗಿರ್ಬೋದು, ಇಂತಹ ನಾಟಕಗಳನ್ನ ನಾವು ಗಮನಿಸಬಹುದು. ಆಮೇಲೆ ಪರಂಪರೆಯ ತಪ್ಪುಗಳನ್ನ ಪ್ರಶ್ನೆ ಮಾಡುವುದರ ಮೂಲಕ ನಾಟಕಕ್ಕೆ ಜೀವ ತುಂಬಿರ್ತಕ್ಕಂತ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಹಳೆಯ ಕಂದಾಚಾರಗಳನ್ನ ತೊಳೆಯಲು ನಿಂತಿರುವಂತೆ ಅವರ ನಾಟಕಗಳಿವೆ. ಸನಾತನ ಮೌಲ್ಯಗಳ ಬದಲಾಗಿ ಸಮಕಾಲೀನ ಮೌಲ್ಯಗಳನ್ನ ಸಮಾಜದಲ್ಲಿ ಬಿತ್ತರಿಸುವುದು ಕುವೆಂಪುರ ಒಟ್ಟು ಸಾಹಿತ್ಯದ ಆಶಯವಾಗಿತ್ತು ಎನ್ನುವುದನ್ನ ಅವರ ನಾಟಕಗಳಲ್ಲೂ ಕೂಡ ನಾವು ಗಮನಿಸಬಹುದು ಎಂತಕ್ಕಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಿನಲ್ಲಿ ಅವರ ನಾಟಕಗಳು ನಮ್ಮ ಇವತ್ತಿನ ಸಮಾಜಕ್ಕೆ ಹಿಡಿದ ಕೈಗನ್ನಡಿ ಎಂದರೆ ತಪ್ಪಾಗ್ಲಿಕ್ಕಿಲ್ಲ ಎಂತಕ್ಕಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಯವರೆಗೆ ಈ ವೆಬಿನಾರ್ ನಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತ ಮೃತ್ಯುಂಜಯ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತ ಡಾಕ್ಟರ್ ವೀಣಾ ಉಗಾರ್ ಮೇಡಮ್ ಅವರಿಗೆ ನಾನು ಅತ್ಯಂತ ಕೃತಜ್ಞತನಾಗಿದ್ದೇನೆ. ನನ್ನನ್ನು ಕೂಡ ಈ ವೆಬಿನಾರ್ ಅಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದು ನನಗೆ ಅದೊಂದು ಒಳ್ಳೆಯ ಅವಕಾಶ ಮತ್ತು ನನ್ನ ಭಾಗ್ಯ ಅಂತ ತಿಳಿದುಕೊಂಡು ತಮ್ಮೆಲ್ಲರಿಗೂ ಕೂಡ ಮಹಾವಿದ್ಯಾಲಯದ ಪ್ರಾಚಾರ್ಯರಿಗೆ ಮತ್ತು ಇದುವರೆಗೆ ನನ್ನ ಮಾತುಗಳನ್ನ ಕೇಳಿದಂತ ಎಲ್ಲ ಸುಸಂಸ್ಕೃತ ಕನ್ನಡ ಪರ ಮನಸ್ಸುಗಳಿಗೆ ಪ್ರೀತಿಯಿಂದ ನಾನು ನಮಸ್ಕರಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೂ ಸುದೀರ್ಘವಾಗಿ ಕುವೆಂಪು ಅವರ ಎರಡು ನಾಟಕಗಳನ್ನ ಕುರಿತು ಅತ್ಯಂತ ಮನಮುಟ್ಟುವಂತೆ ಅರ್ಥಗರ್ಭಿತವಾಗಿ ನಿರೂಪಣೆಯನ್ನು ಮಾಡಿದ್ರು ರಾಜಶೇಖರ ದಾನರೆಡ್ಡಿ ಅವರು. ಒಂದು ಶಬ್ದ ಚಿತ್ರದಂತೆ ಮೂಡಿ ಬಂತು ಅವರ ಉಪನ್ಯಾಸ. ಅವ್ರು ಹೇಳ್ತಾ ಇದ್ದಾಗ ಆ ಎಲ್ಲ ನಾಟಕಗಳ ಪರದೆ ಮೇಲೆ ಚಿತ್ರ ಬರ್ತಾ ಇದೆ ಎನ್ನುವ ಹಾಗೆ ಒಂದು ಶಬ್ದ ಚಿತ್ರಣವನ್ನ ದಾನರೆಡ್ಡಿ ಅವರವರು ಕೊಟ್ರು. ಕಾಡು ಮತ್ತು ನಾಡಿನ ಸಂಘರ್ಷದ ಕಥೆಯಾಗಿ ವೈದಿಕ ಮತ್ತು ಶೂದ್ರತ್ವದ ಆ ಎಲ್ಲ ಪ್ರತಿಪಾದನೆಗಳನ್ನ ಕುವೆಂಪುರ ಆ ನಾಟಕಗಳು ನಮ್ಗೆ ತೋರಿಸ್ತಾ ಇವೆ. ಇಂಥ ಕೃತಿಗಳನ್ನ ಮತೀಯ ದೃಷ್ಟಿಯಿಂದ ನೋಡದೆ ಒಂದು ಸಾಮಾಜಿಕ ಕಳಕಳಿಯಿಂದ ನಾವು ಅವುಗಳನ್ನ ಅರ್ಥೈಸಿಕೊಂಡಾಗ ನಮ್ಮ ದೃಷ್ಟಿಕೋನವನ್ನು ಬದಲಿಸಿಕೊಂಡಾಗ ಮಾತ್ರ ಕವಿಗೆ ಮತ್ತು ಕೃತಿಗೆ ನಾವು ನ್ಯಾಯವನ್ನು ಒದಗಿಸಲೇ ಸಾಧ್ಯ ಎನ್ನುವಂತ ಮಾತನ್ನ ಬಹಳ ಅರ್ಥಪೂರ್ಣವಾಗಿ ಮಹಾಭಾರತದ ಕಥೆ ಮತ್ತು ರಾಮಾಯಣದ ಕಥೆಯ ಹಿನ್ನೆಲೆಯಲ್ಲಿ ಡಾಕ್ಟರ್ ರಾಜಶೇಖರ ದಾನರೆಡ್ಡಿ ಅವರು ಸಮಯಕ್ಕೆ ಸರಿಯಾಗಿ ಅವರು ಮೊದಲೇ ತಿಳಿಸಿದಂತೆ ಸಮಯದ ಪ್ರಜ್ಞೆಯನ್ನು ಇಟ್ಟುಕೊಂಡು ಅವರು ಸರಿಯಾಗಿ ತಮ್ಮ ಉಪನ್ಯಾಸವನ್ನ ನೀಡಿದ್ದಾರೆ ಎನ್ನುವಂತ ಮಾತನ್ನ ಹೇಳ್ತಾ ನಾನು ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಸಾಗ್ತಾ ಇದ್ದೇನೆ. ಅಧ್ಯಕ್ಷೀಯ ನುಡಿಗಳನ್ನ ಆಡಲಿದ್ದಾರೆ ನಮ್ಮ ಮಹಾವಿದ್ಯಾಲಯದ ಸನ್ಮಾನ್ಯ ಪ್ರಾಚಾರ್ಯ ಆದಂತ ಬಿ ಪಾಟೀಲ್ ಸರ್ ಅವರು. ಎಲ್ಲರಿಗೂ ಈ ಸುಂದರ ಸಂಜೆಯ ನಮಸ್ಕಾರಗಳು. ಸತತ 5ನೇ ಸಾಹಿತ್ಯ ಸಂಜೆ ಬಹಳಷ್ಟು ವಿಜೃಂಭಣೆಯಿಂದ ಜರುಗ್ತಾ ಬರ್ತಾ ಇದೆ. ಪ್ರತಿಯೊಂದು ದಿವಸ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ವಾಗ್ಮಿಗಳು ತಮ್ಮ ಕೌಶಲ್ಯವನ್ನು ಇಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಷಯ ಬಹಳಷ್ಟು ಅರ್ಥಗರ್ಭಿತವಾಗಿದೆ.
ಬೆರಳಿಗೆ ಕೊರಳ್ ಮತ್ತು ಶೂದ್ರ ತಪಸ್ವಿ ಕೃತಿಗಳ ಅವಲೋಕನ. ಇವು ಸರ್ ಹೇಳಿದಾಗೆ, ಡಾಕ್ಟರ್ ರಾಜಶೇಖರ್ ಕೊಂಡ್ರೆಡ್ಡಿ ಸರ್ ಹೇಳಿದಾಗೆ, ಇವೆರಡು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ರಚಿಸಿದಂತ ಎರಡು ನಾಟಕಗಳು. ಈ ನಾಟಕಗಳು ಕೇಳ್ತಾ ಇದ್ರೆ ನಾವೆಲ್ಲ ಕಾಮರ್ಸ್ ಪ್ರೊಫೆಸರ್ಗಳು, ನಮಗೇನಿವೆಲ್ಲ ಹಳೆಗನ್ನಡ ಅವು ಇವೆಲ್ಲ ನಾವು ಸ್ಕೂಲ್ನಾಗ ಏನು ಕಲ್ತಿದ್ ಒಂದು 30-40 ವರ್ಷದಿಂದ ಏನಾದ್ರ ಒಂದ್ ಸ್ವಲ್ಪ ಟೀಚರ್ಸ್ ಅದು ಸ್ಕೂಲ್ನಾಗ ಕಲ್ಸಿರ್ತಾರಲ್ಲ, ಅವೇ ಸ್ವಲ್ಪ ಏನೋ ಒಂದ್ ಇಟ್ಟಿಟ್ಟ ನೆನಪು, ಹಳೆ ನೆನಪು ನಮಗ ಮೆಲಕಿಸ್ದಂಗ ಆಗ್ತಾ ಇತ್ತು. ಆದ್ರೆ ಇವತ್ತು ಒಂದನೇ ನಾಟಕ ಬೆರಳಿಗೆ ಕೊರಳ್, ಇಲ್ಲಿ ದ್ರೋಣಾಚಾರ್ಯ ಮತ್ತು ಏಕವೇಳೆ ನಡುವಿನ ಗುರು ಶಿಷ್ಯರ ಸಂಬಂಧ ಹೇಗಿತ್ತು, ಶಿಷ್ಯ ಗುರುವಿಗಾಗಿ ಏನನ್ನ ಸಮರ್ಪಣೆ ಮಾಡಕ್ ತಯಾರಿದ್ರು, ಗುರುಗಳು ಆದ್ರೂ ಶಿಷ್ಯರಿಗೆ ಅವ್ರ ಬಗ್ಗೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಇತ್ತು ಅನ್ನೋದು ಇಲ್ಲಿ ಬಹಳಷ್ಟು ಈ ನಮ್ಮ ಕುವೆಂಪು ಅವರು ಬಹಳ ಅರ್ಥಗರ್ಭಿತವಾಗಿ ಇದನ್ನ ತೋರಿಸಿದ್ದಾರೆ ಈ ನಾಟಕದಲ್ಲಿ. ಅವ ಏಕಲವ್ಯ, ಈಗ ನೋಡ್ರಿ ನಿಮ್ಮ ನಮ್ಮ ಭಾರತದಲ್ಲಿ ಏಕಲವ್ಯ ಪ್ರಶಸ್ತಿ ಅಂದ್ರೆ ದೊಡ್ಡ ಪ್ರಶಸ್ತಿ, ಅದು ಅವ್ರ ಹೆಸರು ಇಟ್ಟುಕೊಂಡಿದ್ದಾರೆ ಅದು ಏಕಲವ್ಯ. ಅವರು ಏನೋ ಒಂದು ಬಾಣ ಬಿಡ್ತಿದ್ದಾರೆ ಅಂತ ಶಬ್ದ ವೇದಿ ಬರೀ ಶಬ್ದದ ಇದ್ರ ಮ್ಯಾಗ ಗಾಳಿ ಮೇಲೆ ಬಾಣ ಬಿಟ್ಟು ಹೊಡಿತಿದ್ದಂತ ಅಂದ್ರೆ ಅಂತ ಶೂರರು. ಅದನ್ನ ಬಹಳ ಚಂದ ವರ್ಣನೆ ಮಾಡಿದ್ರು ಸರ್ ರಾಜಶೇಖರ್ ಒಂಡ್ರೆಡ್ಡಿ ಸರ್. ಆಮೇಲೆ ಅರ್ಜುನ ಮತ್ತ ಏಕಲವ್ಯ ಇಬ್ಬರು ಘಟಾನುಘಟಿಗಳು, ಇವರು ಇಬ್ಬರು ಬಹಳಷ್ಟು ಶೂರರು ವೀರರು. ಸೊ ನಾಡು ಮತ್ತು ಕಾಡು ಅಂತ ಹೇಳಿ ಸಂಘರ್ಷ ನಾಟಕದಲ್ಲಿ ಬಹಳ ಚೆನ್ನಾಗಿ ಅದನ್ನ ಸರ್ ನಮಗ ವರ್ಣನೆ ಮಾಡಿದ್ರು. ಅದೇ ರೀತಿ ಗುರುಭಕ್ತಿ ಸಂಬಂಧ ಅವರು ದ್ರೋಣಾಚಾರ್ಯ ನನಗೇನು ನೀನು ಗುರುಭಕ್ತಿ ಕೊಡ್ತಿ ಅನ್ಕೂಲ ಹೆಬ್ಬೆರಳು ಕೊಡ್ತಿ ಅನ್ಪ, ನೀನು ಬಾಣ ಬಿಲ್ಲು ಹಿಡಿದು ಹೆಬ್ಬೆರಳಲ್ಲಿ ಹಿಡಿದು ಕೊಡ್ತಿಲ್ಲ, ಅದನ್ನ ಕಟ್ ಮಾಡಿ ಕೊಟ್ರಂತ. ಗುರು ರಕ್ತ ಸೋರ್ತಾ ಇರ್ತತಿ ಅದನ್ನ, ಅಂದ್ರೆ ಈಗಿನ ಕಾಲಕ್ಕೆ ಗುರು ಶಿಷ್ಯರ ಸಂಬಂಧ ಆಗಿನ ಕಾಲದ ಗುರು ಶಿಷ್ಯರ ಸಂಬಂಧ ತುಲನೆ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಈಗಿನ ಸಂಬಂಧ ಹೇಗೋ ಆಗಿನ ಸಂಬಂಧ ಹೇಗೆ ಅಂತೇಳಿ. ಆ ಗುರುಭಕ್ತಿ ಕೈಯಾಗೆಲ್ಲ ರಕ್ತ ಸೋರ್ತಾ ಇರ್ತತಿ. ಅವ್ರ ತಾಯಿ ಬಂದು ಏನಾಗಿದೆ ಅಂತೇಳಿ ಆಕಿ ಆ ರಕ್ತ ನೋಡಿ ಗೋಳಾಡ್ತಿರ್ತಾಳ, ಅವಾಗ ಗೊತ್ತಾಗತ್ತೆ ಅವಳಿಗೆ. ಅವಾಗ ಆಕಿ ನನ್ನ ಮಗನ ಬೆರಳು ತಗೊಂಡವ್ರನ್ನ ಕೊರಳ್ ಬೇಕಂತ ಹೇಳ್ತಾಳಲ್ಲ, ಅಂದ್ರೆ ತಾಯಿ ಕರಳ್ ಇಲ್ಲಿ ಯಾತಿ ತೋರಿಸ್ತತಿ. ಸೊ ಈ ನಾಟಕ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಸರ್, ಬಹಳ ಚೆನ್ನಾಗಿ ವರ್ಣಿಸಿದ್ರು ಮೇಡಮ್ ಅವ್ರು ಹೇಳಿದಂಗೆ. ಡಾಕ್ಟರ್ ವೀಣಾ ಹುಗಾರ್ ಮೇಡಮ್ ಅವ್ರು ಹೇಳಿದ್ರಲ್ಲ, ನಮ್ದು ಈ ಏನ್ಪಾ ಅಂದ್ರೆ ನಾಟಕದ ಪರದೆ ಮೇಲೆ ಪಾತ್ರಧಾರಿಗಳು ಬಂದು ಪಾತ್ರ ಮಾಡ್ತಾ ಇದಾರಪ್ಪ ಅನ್ನುವಂತ ಒಂದು ಅನಿಸಿಕೆ ಎಲ್ಲರಿಗೂ ಬಂತು. ಅದೇ ರೀತಿ ಎರಡನೇ ನಾಟಕ ಶೂದ್ರ ತಪಸ್ವಿ, ಅದನ್ನು ಬಹಳ ಚೆನ್ನಾಗಿ ಸರ್ ವಿವರಣೆ ಮಾಡಿದ್ರು. ಆಮೇಲೆ ಒಂದು ಏನಪ್ಪಾ ಅಂತಂದ್ರೆ ಇವತ್ತಿನ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಹತ್ವ ಏನಪ್ಪಾ ಅಂದ್ರೆ ಒಂದು ತಾಸಿನ ಟೈಮ್ ಕೊಟ್ಟಿದ್ರು ಸರ್ಗೆ, ಒಂದು ಸೆಕೆಂಡು ಹೆಚ್ಚು ಕಡಿಮೆ ಮಾಡಲ್ದಾನೆ, ಅಗದಿ ಕೊಟ್ಟಂತ ಸಮಯದಲ್ಲಿನೇ ಚೆನ್ನಾಗಿ ಅವರು ಈ ನಾವು ಎರಡು ನಾಟಕಗಳನ್ನ ಪೂರ್ತಿ ನಮಗ ದರ್ಶನ ಮಾಡಿದ್ರಿ ಇಲ್ಲಿ. ಸೊ ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಿ ಇವತ್ತ. ಈ ಕಾರ್ಯಕ್ರಮ ಶುರುವಾತಿಗೆ ನಮ್ಮ ಐಕ್ವಿಸಿ ಕೋಆರ್ಡಿನೇಟರ್ ಆದಂತ ಡಾಕ್ಟರ್ ಎಂ ಪಿ ಅನುರಾಧ ಮೇಡಮ್ ಅವರು ಸತತ ಐದನೇ ದಿನ ಟೈಮ್ ಸರಿಯಾಗಿ ಅಗದಿ ಕರೆಕ್ಟ್ ಆಗಿ ತಾವು ಜಾಯಿನ್ ಆಗಿ ಒಂದು ಇದು ಸ್ವಾಗತ ಮಾಡಿದರು. ಅದೇ ರೀತಿ ಈ ಒಂದು ಕಾರ್ಯಕ್ರಮ, ಇದು ರಾಜ್ಯ ಮಟ್ಟದ ಸಿಬ್ಬಂದಿ ಅಭಿವೃದ್ಧಿ ಕಾರ್ಯಕ್ರಮ, ಇದು ಪೂರ್ತಿ ನಮ್ದು ಐಕ್ಯುಎಸಿ ಇನಿಶಿಯೇಷನ್ ಆಗಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ಇದನ್ನ ಬಹಳ ಈ ಒಂದು ಕಾರ್ಯಕ್ರಮ ಒಂದು ಜರುಗಿಸಲು ಒಂದು ದಿನ ಫಂಕ್ಷನ್ ಮಾಡೋದು ಅಷ್ಟು ಸರಳಿಲ್ಲ ಈಗಿನ ಕಾಲದಲ್ಲಿ, ಅದು ಈ ಕೋವಿಡ್ ಪ್ಯಾಂಡಮಿಕ್ ನಲ್ಲಿ ಸತತ ಒಂದು ವಾರ 6-7 ಜನ ವಿದ್ವಾಂಸರನ್ನು ಒಟ್ಟಿಗೆ ಗೂಡಿಸಿ ಒಂದು ವಾರದ ಈ ಒಂದು ಕಾರ್ಯಕ್ರಮ, ರಾಜ್ಯ ಮಟ್ಟದ ಸಿಬ್ಬಂದಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಮ್ಮ ಮೇಡಮ್ ಅವರು ಹಮ್ಮಿಕೊಂಡಿದ್ದಾರೆ. ಕರೆಯ ಅವರಿಗೆ ನಾನು ಕಾಲೇಜಿನ ವತಿಯಿಂದ ಬಹಳಷ್ಟು ನಾನು ಅವ್ರಿಗೆ ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತು. ನಮ್ಮ ಕನ್ನಡ ಡಿಪಾರ್ಟ್ಮೆಂಟಿನ ಎಲ್ಲ ಪ್ರೊಫೆಸರ್ಗಳು, ನಮ್ಮ ರೇಮನ್ ಶಾ ಇರ್ಬೋದು, ನಮ್ಮ ಬಾಬು ಬೆನ್ನಿ ಇರ್ಬೋದು, ನಮ್ಮ ಡಾಕ್ಟರ್ ಪಾಟೀಲ್ ಅವರು ಇರ್ಬೋದು, ಎಲ್ಲರೂ ಮೇಡಮ್ ಅವರಿಗೆ ಹೆಗಲುಗೊಟ್ಟು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಸಹಾಯ ಮಾಡಿದ್ದಾರೆ. ಅದೇ ರೀತಿಯ ತಾಂತ್ರಿಕ ವರ್ಗದವರಾದಂತ ಐದನೇ ದಿನವೂ ಒಂದಿಷ್ಟು ಬೇಜಾರು ಮಾಡ್ಕೊಳ್ಳದೆ ನಮ್ಮ ಶಿಲ್ಪಾ ಕೊಂಗಿ ಮೇಡಮ್ ಅವರು, ಆಮೇಲೆ ಶ್ರುತಿ ಹುಗಾರ್ ಅವರು ಇಬ್ಬರು ಬಹಳಷ್ಟು ಅಚ್ಚುಕಟ್ಟಾಗಿ ಎಲ್ಲೂ ಏನು ತೊಂದರೆ ಆಗಲ್ದಂಗೆ, ತಾಂತ್ರಿಕ ತೊಂದರೆ ಆಗಲ್ದಂಗೆ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ನನ್ನ ವಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇಲ್ಲಿವರೆಗೂ ಒಂದು ಆತ್ಮೀಯತೆಯ ಅಭಿಮಾನದಿಂದ ಅಧ್ಯಕ್ಷೀಯ ಪರ ನುಡಿಗಳನ್ನು ಆಡಿದಂತ ಸನ್ಮಾನ್ಯ ಪ್ರಾಚಾರ್ಯ ಶ್ರೀ ವಿ ಪಾಟೀಲ್ ಸರ್ ಅವರಿಗೆ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತಾ
ಕಾರ್ಯಕ್ರಮದ ಕೊನೆ ಹಂತ ವಂದನಾರ್ಪಣೆ ಪ್ರೊಫೆಸರ್ ಬಿ ಎ ಬೆಣ್ಣಿ ಸರ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಶ್ರೀ ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ ಕನ್ನಡ ವಿಭಾಗದ ವತಿಯಿಂದ ರಾಜ್ಯ ಮಟ್ಟದ ಸಿಬ್ಬಂದಿ ಅಭಿವೃದ್ಧಿ ಕಾರ್ಯಕ್ರಮ ಈ ಸಾಹಿತ್ಯ ಸಂಜೆ ಐನ್ಲ್ಯಾನ್ ವಿಶೇಷ ಉಪನ್ಯಾಸ ಮಾಲಿಕೆಯ 5ನೇ ಅವತರಣಿಕೆ. ವಿಷಯ ಬೆರಳಿಗೆ ಕೊರಳ್ ಮತ್ತು ಶೂದ್ರ ತಪಸ್ವಿ ಕೃತಿಗಳ ಅವಲೋಕನ. ಹೊಸಗನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅಂತಕ್ಕಂಥದ್ದೇ ಒಂದು ಎತ್ತರಕ್ಕೆ ನಿಲ್ತಕ್ಕಂಥ ವ್ಯಕ್ತಿತ್ವ. ಕುವೆಂಪು ಅವರು ಸಮಗ್ರವಾಗಿರ್ತಕ್ಕಂಥ ಎರಡು ನಾಟಕಗಳನ್ನು ಕೊಟ್ಟಿದ್ದಾರೆ. ಬೆರಳಿಗೆ ಕೊರಳ್ ಅಂತಕ್ಕಂಥದ್ದು ಮಹಾಭಾರತದ ಹಿನ್ನೆಲೆಯನ್ನು ಇಟ್ಕೊಂಡು ರಚನೆ ಆಗಿರ್ತಕ್ಕಂಥದ್ದು. ಶೂದ್ರ ತಪಸ್ವಿ ಅಂತಕ್ಕಂಥದ್ದು ರಾಮಾಯಣವನ್ನು ಇಟ್ಕೊಂಡಿರ್ತಕ್ಕಂಥ ರಾಮಾಯಣವನ್ನು ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಇಂತಹ ಪ್ರಮುಖ ಮಹಾಕಾವ್ಯಗಳನ್ನ ಆಧಾರವಾಗಿ ಇಟ್ಕೊಂಡು ಎರಡು ನಾಟಕಗಳನ್ನ ಇವತ್ತಿನ ಉಪನ್ಯಾಸಕರು ಅತ್ಯಂತ ಅರ್ಥಗರ್ಭಿತವಾಗಿ ಅವುಗಳನ್ನ ಒಂದು ತಾಸಿನಲ್ಲಿ ಅವೆಲ್ಲ ವಿಷಯಗಳನ್ನ ನಮ್ಮ ಕನ್ನಡ ಸಹೃದಯರಿಗೆ ಉಣಬಡಿಸಿರ್ತಕ್ಕಂಥದ್ದು ಬಹಳ ಇಲ್ಲಿ ಅತ್ಯಂತ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಷಯ. ಆದ್ದರಿಂದ ನಮ್ಮೆಲ್ಲರಿಗೂ ಎರಡೂ ವಿಷಯಗಳನ್ನ ಅವಲೋಕನ ಮಾಡಿಕೊಟ್ಟಿರ್ತಕ್ಕಂಥ ಇವತ್ತಿನ ಉಪನ್ಯಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ದಾನ್ರೆಡ್ಡಿ ಪ್ರಾಧ್ಯಾಪಕರು PPG ಮಹಾವಿದ್ಯಾಲಯ ಗದಗ್, ಇವರಿಗೆ ನಮ್ಮ ಮಹಾವಿದ್ಯಾಲಯದ ವತಿಯಿಂದ ಕನ್ನಡ ವಿಭಾಗದ ವತಿಯಿಂದ ಅತ್ಯಂತ ಹೃದಯಪೂರ್ವಕ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಪ್ರೊಫೆಸರ್ ವಿ ಪಾಟೀಲ್ ಸರ್ ಅವರಿಗೂ ಕೂಡ ನಮ್ಮ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ವತಿಯಿಂದ ತುಂಬುಹೃದಯದ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ IQHS ಸಂಯೋಜಕರಾಗಿರ್ತಕ್ಕಂಥ ಡಾಕ್ಟರ್ ಹನುರಾಧ MP ಮೇಡಮ್ ಅವರಿಗೂ, ಈ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಡಾಕ್ಟರ್ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ವೀನಾ ಹುಗಾರ್ ಮೇಡಮ್ ಅವರಿಗೂ, ಹಾಗೂ ಕನ್ನಡ ಬಳಗದ ಸಹೋದ್ಯೋಗಿ ಬಳಗಕ್ಕೂ, ಹಾಗೂ ನಮ್ಮ ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕ ಬಳಗಕ್ಕೂ, ಹಾಗೂ ಈ 5 ಅವತರಣಿಕೆಗಳು ಸುಶಿಕ್ಷಿತವಾಗಿ ನಡೀಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ತಾಂತ್ರಿಕತೆಯನ್ನು ನಡೆಸಿಕೊಂಡು ಬರ್ತಾ ಇರತಕ್ಕಂಥ ಪ್ರೊಫೆಸರ್ ಶಿಲ್ಪಾ ಕೊಂಗಿ ಮೇಡಮ್ ಅವರಿಗೂ ತುಂಬು ಹೃದಯದ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನ ಪ್ರತಿನಿತ್ಯ ಆಲಿಸ್ತಾ ಇರತಕ್ಕಂಥ ಸಾಹಿತ್ಯ ಸಹೃದಯರಿಗೂ ಕೂಡ ನಮ್ಮ ಮಹಾವಿದ್ಯಾಲಯದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ನಮಸ್ಕಾರ. ಒಂದು ನಾರ್ಪಣೆಯನ್ನು ಗೈದಂತ ಪ್ರೊಫೆಸರ್ ಬಿ ಎ ಬೆಣ್ಣಿ ಸರ್ ಅವರಿಗೆ ಧನ್ಯವಾದಗಳು. ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಕುವೆಂಪು ಅವರ ಎರಡು ಮಹಾನ್ ಕೃತಿಗಳ ದರ್ಶನವನ್ನ ಮನೆಯಲ್ಲಿ ಕುಳಿತುಕೊಂಡು ಸಾಹಿತ್ಯದ ರಸವನ್ನ ನಾವು ನೀವೆಲ್ಲ ಅನುಭವಿಸಿದ್ದೇವೆ ಡಾಕ್ಟರ್ ರಾಜಶೇಖರ್ ದಾನ್ರೆಡ್ಡಿ ಅವರ ಉಪನ್ಯಾಸದಿಂದ ಅಂತ ಹೇಳ್ತಾ ಇವತ್ತಿನ ಸಾಹಿತ್ಯ ಸಂಜೆಯ ಕಾರ್ಯಕ್ರಮವನ್ನ ಮುಗಿಸುವ ಮೊದಲು ಇನ್ನೊಂದು ಸೂಚನೆ, ನಾಳೆ ಮತ್ತೆ ಎಲ್ಲ ಸಹೃದಯ ಆಸಕ್ತರು ಸರಿಯಾದ ಸಮಯಕ್ಕೆ 5 ಗಂಟೆಗೆ ಸಾಹಿತ್ಯ ಸಂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಾಳಿನ ವಿಷಯ ಹರಿಶ್ಚಂದ್ರ ಕಾವ್ಯದ ನಕ್ಷತ್ರಕ ಮತ್ತು ಯಶೋಧರ ಚರಿತ್ರೆಯ ಅಷ್ಟಾವಂಕ. ಉಪನ್ಯಾಸವನ್ನ ಡಾಕ್ಟರ್ ಜಿನದತ್ತ ಹಡಗಲಿ ಅವರು ನೀಡಲಿದ್ದಾರೆ. ತಪ್ಪದೇ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ನನ್ನ ಈ ಶುಭ ಸಂಜೆಯ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ.